పవిత్రం మహాక్షేత్రం జ్ఞానజ్యోతి శ్రీ సిద్ధగంగా. ಕರುಣೋದಯದ ತೆರದಲ್ಲಿ ಬೆಳಗು ತೆರೆಯುವ ಹೊತ್ತಿಗೆ, ಬೆಳಗು ತೆರೆಯುವ ಹೊತ್ತಿಗೆ ವೇದ ಘೋಷದ ದಿವ್ಯ ಲಹರಿಯು ಮನವ ತೊಳೆಯಲು ಮೆಲ್ಲಗೆ, ಮನವ ತೊಳೆಯಲು ಮೆಲ್ಲಗೆ ಬರುವ ಶ್ರೀ ಗುರು ಪಾದುಕೆಯ ದನಿ ಅನುರಣಿತವಾಗಲು ಮೌನಕ್ಕೆ, ಅನುರಣಿತವಾಗಲು ಮೌನಕ್ಕೆ ಸಿದ್ಧಗಂಗೆಯ ನೆಲವು ಜಲವು ನಮಿಸಿ ನಿಲ್ಲುವುದು ಸುಮ್ಮಗೆ, ನಮಿಸಿ ನಿಲ್ಲುವುದು ಸುಮ್ಮಗೆ ಹರನ ಕರುಣೋದಯದ ತೆರದಲ್ಲಿ ಬೆಳಗು ತೆರೆಯುವ ಹೊತ್ತಿಗೆ, ಬೆಳಗು ತೆರೆಯುವ ಹೊತ್ತಿಗೆ ನಡುವೆ ಗಿಡ ಮರ ಹೂವನೆತ್ತಿರೆ ಪೂಜೆಗೆ, ಹೂವನೆತ್ತಿರೆ ಪೂಜೆಗೆ ದೇಗುಲದ ಪೂಜಾರತಿಯ ಘಂಟೆಯ ಮೊಳಗು ಮುಟ್ಟಲು ಬಾನಿಗೆ, ಮೊಳಗು ಮುಟ್ಟಲು ಬಾನಿಗೆ ಧೂಪ ಗಂಧವು ಮಂದ ಮಂದ ನಿಲನ ಜೊತೆಯೊಡು ಮನಸ್ಸಿಗೆ, ಮಂದ ನಿಲನ ಜೊತೆ ಮನಸ್ಸಿಗೆ ಸಂಭ್ರಮ ನುಕ್ಕಿಸೆ ಬೆಳಗು ಇಳಿಬಹುದು ಸಿದ್ಧಗಂಗೆಯ ಕ್ಷೇತ್ರಕ್ಕೆ, ಸಿದ್ಧಗಂಗೆಯ ಕ್ಷೇತ್ರಕ್ಕೆ ಹರನ ಕರುಣೋದಯದ ತೆರದಲ್ಲಿ ಬೆಳಗು ತೆರೆಯುವ ಹೊತ್ತಿಗೆ, ಬೆಳಗು ತೆರೆಯುವ ಹೊತ್ತಿಗೆ
ಬೆಟ್ಟ ಬಂಡೆಯ ನಡುವೆ ಗಿಡ ಮರ ಹೂವನೆತ್ತಿರೆ ಪೂಜೆಗೆ ದೇಗುಲದ ಪೂಜಾರತಿಯ ಗಂಟೆಯ ಮೊಳಗು ಮುಟ್ಟಲು ಬಾನಿಗೆ ಬೆಟ್ಟ ಬಂಡೆಯ ನಡುವೆ ಗಿಡ ಮರ ಹೂವನೆತ್ತಿರೆ ಪೂಜೆಗೆ ದೇಗುಲದ ಪೂಜಾರತಿಯ ಗಂಟೆಯ ಮೊಳಗು ಮುಟ್ಟಲು ಬಾನಿಗೆ ಧೂಪಗಂಧವು ಮಂದ ಮಂದ ನಿಲನ ಜೊತೆಯುಳು ಮನಸ್ಸಿಗೆ ಸಂಭ್ರಮವನ್ನು ಕಿಸೆ ಬೆಳಕು ಇಳಿಬುದು ಸಿದ್ಧಗಂಗೆಯ ಕ್ಷೇತ್ರಕ್ಕೆ Thank you.
ದಾಸೋಹ ಪ್ರಿಯ ಶಿವ ಗುರುವೇ ಸತ್ಯ ಶರಣರ ಪೊರೆದ ಪ್ರಭುವೇ ಸಿದ್ಧಗಂಗೆ ಶಿವಧಾಮದ ಗುರುವೇ ಮೇಲೆ ಆಸನರಾಗಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ, ಸಮಸ್ತ ಭಕ್ತರಲ್ಲಿದ್ದವರೇ, ಜಗತ್ತಿನ ತಪೋಭೂಮಿ, ಭರತ ವರ್ಷದ ಪುಣ್ಯಭೂಮಿ, ಕರ್ನಾಟಕದ ತುಮಕೂರಿನ ಪುಣ್ಯಕ್ಷೇತ್ರ, ಸಮಸ್ತ ಭಕ್ತರ ಭಕ್ತಿ ತಾಣ ಸಿದ್ಧಗಂಗೆ. ಸಿದ್ಧಗಂಗದಲ್ಲಿ ನೆಲೆಸಿ ಅನ್ನಾಕ್ಷರ ದಾಸೋಹಕರ್ತ ಶಿಷ್ಯವರ್ಗ ಮಹಾಪೂರ ಪೂಜಿತ ನಿಷ್ಕರ್ಮ ಕರ್ಮ ಪ್ರಣೀತ ಸರಳ ಸಜ್ಜನಿಕೆಯ ಶಿವಾರಾಧಕರು, ಕಾಯಕದಿಂದ ಕೈಲಾಸವನ್ನ ಸೃಷ್ಟಿಸಿದಂತಹ ಶರಣರ ಶರಣ, ದೇಹವನ್ನ ದೇಗುಲವಾಗಿಸಿ ದಣಿವರಿಯದೆ ದುಡಿಮೆಯಿಂದ ಬಸವಳಿದು ದಂಡಿಸಿದವರು ಕರ್ನಾಟಕ ರತ್ನ ಪದ್ಮವಿಭೂಷಣ ಪದ್ಮಭೂಷಣ ತ್ರಿವಿಧ ದಾಸೋಹಿಗಳು,
ಬಸವ ಪ್ರಶಸ್ತಿ ಪುರಸ್ಕೃತರು ಪರಮ ತಪೋಧನರು ಆಗಿದ್ದಂತಹ ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು. ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯಸ್ಮರಣ ಸಮಾರಂಭವನ್ನು ಬಿಡದಿಯ ಸಮಸ್ತ ಭಕ್ತರಿಂದ ವಿವಿಧ ಸಂಘ ಸಂಸ್ಥೆಗಳು ಸಮಾಜ ಬಾಂಧವರು ಒಡಗೂಡಿ ಹಮ್ಮಿಕೊಂಡಿರತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಹೃದಯಪೂರ್ವಕವಾದಂತಹ ತುಂಬು ಹೃದಯದ ಸ್ವಾಗತ ಸುಸ್ವಾಗತಗಳನ್ನು ಮೊದಲಿಗೆ ಬಯಸ್ತಾ ಇದ್ದೇವೆ. ಬಂಧುಗಳೇ, ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದರೆ ವಿಶೇಷವಾಗಿ ನಾವು ಭಗವಂತನನ್ನು ಪ್ರಾರ್ಥಿಸ್ತಕ್ಕಂಥದ್ದು ವಾಡಿಕೆ. ಈ ಪುಣ್ಯಸ್ಮರಣ ಸಮಾರಂಭವನ್ನು ಸಾಂಕೇತಿಕವಾಗಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ಶ್ರೀಯುತ ನಾಗಲಿಂಗಮೂರ್ತಿಯವರು, ರೇಷ್ಮೆ ಇಲಾಖೆ ಬಿಡದಿ ಇವರಿಂದ. ಕರುನಾಳು ಎಡೆಯೂರವಾಸ ಸಿದ್ಧಲಿಂಗೇಶ, ಕರುನಾಳು ಎಡೆಯೂರವಾಸ ಪೊರೆಯೇ ಪರಮೇಶ ದೇವಾದಿ ದೇವ, ಕರುನಾಳು ಎಡೆಯೂರವಾಸ ಭವದಲ್ಲಿ ಬಂದೆ ಗತಿಯೇನು ಮುಂದೆ, ಭವದಲ್ಲಿ ಬಂದೆ ಗತಿಯೇನು ಮುಂದೆ ತವ ಸೇವೆಯೊಂದೆ ಬೇಡುವೆನು ತಂದೆ, ತವ ಸೇವೆಯೊಂದೆ ಬೇಡುವೆನು ತಂದೆ ದೇವಾದಿ ದೇವಾ ಕರುಣಾಳು ಎಡೆಯೂರವಾಸ ಸಿದ್ಧಲಿಂಗೇಶ, ಕರುಣಾಳು ಎಡೆಯೂರವಾಸ ಭಕ್ತಿಯ ಪಥವ ಮುಕ್ತಿಯ ನಿಲವ, ಭಕ್ತಿಯ ಪಥವ ಮುಕ್ತಿಯ ನಿಲವ ತೋರಿಸಿ ಹಬ್ಬವ ಕೃಪೆಯಾಗು ದೇವ, ತೋರಿಸಿ ಹಬ್ಬವ ಕೃಪೆಯಾಗು ದೇವ ದೇವಾದಿ ದೇವ ಕರುಣಾಳು ಎಡೆಯೂರವಾಸ ಸಿದ್ಧಲಿಂಗೇಶ, ವಿರತಿಯ ಪಾನು ವರಸೈವದೇನು, ವಿರತಿಯ ಪಾನು ವರಸೈವದೇನು ಪರಶಿವನೆ ನೀನು ಶರಣಂಬೆ ನಾನು, ಪರಶಿವನೆ ನೀನು ಶರಣಂಬೆ ನಾನು ದೇವಾದಿ ದೇವ ಕರುಣಾಳು ಎಡೆಯೂರವಾಸ ಸಿದ್ಧಲಿಂಗೇಶ, ಕರುಣಾಳು ಎಡೆಯೂರವಾಸ ಶಿವಮಂತ್ರ ಪ್ರಾಣ ನೀನೇ ಪ್ರಮಾಣ, ಶಿವಮಂತ್ರ ಪ್ರಾಣ ನೀನೇ ಪ್ರಮಾಣ ತವ ನಾಮ ಸ್ಮರಣ ಭವತಾಪಹರಣ, ತವ ನಾಮ ಸ್ಮರಣ ಭವತಾಪಹರಣ ದೇವಾದಿ ದೇವ ದೇವಾದಿ ದೇವ ಕರುಣಾಳು ಎಡೆಯೂರವಾಸ ಸಿದ್ಧಲಿಂಗೇಶ, ತನು ಮನ ಧನವು ನಿನಗೆ ಅರ್ಪಣವು, ತನು ಮನ ಧನವು ನಿನಗೆ ಅರ್ಪಣವು ಕರುಣೆ ನಿನ್ನಲವು ಇರಲನಗೆ ಬಲವು, ಕರುಣೆ ನಿನ್ನಲವು ಇರಲನಗೆ ಬಲವು ದೇವಾದಿ ದೇವ ಕರುಣಾಳು ಎಡೆಯೂರವಾಸ ಸಿದ್ಧಲಿಂಗೇಶ, ಜಗದೇಕ ಗುರುವೇ ಜಗವ ತುಂಬಿರುವೆ, ಜಗದೇಕ ಗುರುವೇ ಜಗವ ತುಂಬಿರುವೆ ನೆನವಲ್ಲಿ ಇರುವೆ ಏಕಲ್ಪ ತರುವೆ, ನೆನವಲ್ಲೇ ಇರುವೆ ಏಕಲ್ಪ ತರುವೆ ದೇವಾದಿ ದೇವ ಕರುಣಾಳು ಎಡೆಯೂರವಾಸ ಸಿದ್ಧಲಿಂಗೇಶ, ಕರುಣಾಳು ಎಡೆಯೂರವಾಸ. ಧನ್ಯವಾದ. ಪ್ರಾರ್ಥನೆ ಭವ್ಯ ಆಸ್ವಾದನೆ, ಪ್ರಾರ್ಥನೆ ಧನ್ಯತೆಯ ಪಾತ್ರ, ಪ್ರಾರ್ಥನೆ ಬಾಳಿಗೆ ನಿಜ ಬೆಳೆ. ಪ್ರಾರ್ಥನೆಯನ್ನ ಮಾಡಿದಂತಹ ಶ್ರೀಯುತ ನಾಗಲಿಂಗ ಮೂರ್ತಿಯವರಿಗೆ ಧನ್ಯವಾದಗಳು. ಸುಂದರವಾಗಿ ಅತ್ಯಂತ ವೈಭವಿತವಾಗಿ ಮೆರವಣಿಗೆ ಮೂಲಕ ಎಲ್ಲ ಅತಿಥಿಗಳನ್ನ ಪರಮ ಪೂಜ್ಯರ ಸ್ಮರಣೆಯನ್ನು ಮಾಡಿಕೊಳ್ತಾ ಆಗಮಿಸಿರ್ತಕ್ಕಂತಹ ಗಣ್ಯರನ್ನ, ಪರಮ ಪೂಜ್ಯರನ್ನ, ತಮ್ಮೆಲ್ಲರನ್ನ ಸಮಾರಂಭಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ ಭಕ್ತವೃಂದದವರನ್ನ
ಸ್ವಾಗತ ಮಾಡಲಿದ್ದಾರೆ ಶ್ರೀಯುತ ಬಿ ಸಿ ರೇಣುಕ ಪ್ರಸಾದ್ ರವರು, ನಾಮನಿರ್ದೇಶಿತ ಪುರಸಭಾ ಸದಸ್ಯರು ಬಿಡದಿ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಶ್ರೀ ಶ್ರೀ ಗುರು ಬಸವಲಿಂಗಾಯ ನಮಃ. ಕರ್ನಾಟಕ ರತ್ನ, ಪದ್ಮಭೂಷಣ, ತ್ರಿವಿಧ ದಾಸೋಹಿಗಳು, ಬಸವ ಪ್ರಶಸ್ತಿ ಪುರಸ್ಕೃತರು, ಪರಮ ಪೂಜ್ಯರು ಶ್ರೀ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಈ ದಿನ ನಮ್ಮ ಆರಾಗುರು ಚರಮೂರ್ತಿಗಳು ಮತ್ತು ನಮ್ಮ ಸ್ಥಳೀಯ ಗಣ್ಯ ನಾಯಕರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅದರಲ್ಲಿ ಈ ದಿನದ ಈ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿರುವಂಥ ಶ್ರೀ ಜಗದೀಶ್ ಶಿವಾಚಾರ್ಯ ಸ್ವಾಮೀಜಿಗಳು ಗುರುವಿನ ಮಠ, ಇವರನ್ನು ನಾವು ನಮ್ಮ ಬಿಡದಿ ಪರವಾಗಿ, ಸುತ್ತಮುತ್ತಲಿನ ಗ್ರಾಮದ ಪರವಾಗಿ ಮತ್ತು ಶ್ರೀಗಳ ಭಕ್ತವೃಂದದ ಪರವಾಗಿ ಈ ವೇದಿಕೆಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಶಿವಾನಂದ ಶಿವಾಚಾರ್ಯರು ಕಲ್ಬಾಳುಮಠ ಕನಕಪುರ, ಇವರನ್ನು ಈ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ತರಗುರು ಚರಮೂರ್ತಿಗಳು ನಿಮ್ಮೆಲ್ಲರಿಗೂ ಚಿರಪರಿಚಿತರು ಆದಂಥ ಈ ದಿನದ ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀಮನ್ ಶ್ರೀ ಉಚ್ಚಪ್ಪ ಸ್ವಾಮೀಜಿಗಳು ಚೌಕಿಮಠ, ಇವರನ್ನು ಈ ಒಂದು ವೇದಿಕೆಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮೆಲ್ಲ ಹಿರಿಯ ನಾಯಕರು, ಜ್ಞಾನ ವಿಕಾಸ ಸಂಘದ ಅಧ್ಯಕ್ಷರು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರು ಆದಂಥ ಸಿ ಎಂ ಲಿಂಗಪ್ಪಾಜಿಯವರನ್ನು ಆತ್ಮೀಯವಾಗಿ ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಸಮಾರಂಭಕ್ಕೆ ನಮ್ಮ ನಿಮ್ಮೆಲ್ಲರ ಸ್ನೇಹಿತರು, ನಂತರ ನಾಯಕರು ಆದಂಥ ನನ್ನ ಅಚ್ಚುಮೆಚ್ಚಿನ ಹಿತೈಷಿಗಳು ಆದಂಥ ಎ ಮಂಜುನಾಥ್ ಅವರನ್ನು, ಶಾಸಕರು ವಾಂಗ್ರೀಕ್ಷಿತ್ ಇವರನ್ನು ಈ ಸಮಾರಂಭದ ವೇದಿಕೆಗೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀ ಎಚ್ ಸಿ ಬಾಲಕೃಷ್ಣ ಅವರವರು ಕಾರ್ಯಕ್ರಮಕ್ಕೆ ತಡವಾಗಿ ಬರ್ತಾರೆ. ಅವರು ಮಾಜಿ ಶಾಸಕರು, ಮಾಗಡಿ ವಿಧಾನಸಭಾ ಕ್ಷೇತ್ರ, ಅವರಿಗೂ ಈ ಸಂದರ್ಭದಲ್ಲಿ ಈ ವೇದಿಕೆಯ ಪರವಾಗಿ, ನಮ್ಮ ಸುತ್ತಮುತ್ತಲಿನ ಬಿಡದಿ ಗ್ರಾಮದ ಗ್ರಾಮಸ್ಥರ ಪರವಾಗಿ, ಶ್ರೀವೃಂದದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಇನ್ನೋರ್ವರ ನಮ್ಮ ಅಚ್ಚುಮೆಚ್ಚಿನ ಪ್ರೀತಿಯ ಪಾತ್ರರಾದಂಥ ಗುಂಡಪ್ಪನವರು ಈ ವೇದಿಕೆಗೆ ಆಗಮಿಸಿದ್ದಾರೆ, ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಇನ್ನೊಬ್ಬ ನಟರಾಜರವರನ್ನು ಈ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ನಡೆಯುತ್ತಿರುವಂಥ ಜ್ಞಾನ ವಿಕಾಸ ವಿದ್ಯಾಸಂಘದ ಅಡಿಯಲ್ಲಿ ನಡೆಯುತ್ತಿರುವಂಥ ಜ್ಞಾನ ವಿಕಾಸ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಈ ವೇದಿಕೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಒಂದು ಸಮಾರಂಭಕ್ಕೆ ನಮ್ಮ ಪುರಸಭೆಯ ಎಲ್ಲ ಸದಸ್ಯರು ಆಗಮಿಸಿದ್ದೀರಿ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಸಹ ಈ ಸಮಾರಂಭಕ್ಕೆ ಆಗಮಿಸಿದ್ದೀರಿ, ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಈ ಶ್ರೀ ಭಕ್ತವೃಂದದವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಈ ಸಮಾರಂಭ ಯಶಸ್ ಆಗಲು, ಯಶಸ್ವಿಯಾಗಿ ನಡೆಸಿಕೊಡಲು ಸಹಕರಿಸಿದಂಥ ಎರೆಮರೆಕಾಯಿಯಾಗಿ ಶ್ರೀಗಳ ಸೇವೆಯನ್ನು ಸಲ್ಲಿಸಿಕೊಂಡು ಇಲ್ಲಿವರೆಗೂ ಬಂದಿರುವಂಥ ಎಲ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ವೇದಿಕೆಗೆ ಸೋಮೇಗೌಡ ಅವರು ಬಂದಿದ್ದಾರೆ, ಅವ್ರಿಗೂ ಮುಖಂಡರು, ಅವರನ್ನು ಈ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಕಾರ್ಯದರ್ಶಿ ಖಜಾಂಚಿಗಳು ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಆದಂಥ ವನಶೆಟ್ಟಿಯವರನ್ನು ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಈ ಸಮಾರಂಭಕ್ಕೆ ಸಹಕರಿಸಿದಂಥ ಊಟದ ವ್ಯವಸ್ಥೆ ಮಾಡಿಕೊಟ್ಟಂಥ ಪೆಂಡಲ್ ರೆಡ್ಡಿಯವ್ರಿಗೂ ಸಹ ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಈ ಇದನ್ನು ಮೈಕ್ ಸೆಟ್ನ ವ್ಯವಸ್ಥೆ ಮಾಡಿಕೊಟ್ಟಂಥ ವೆಂಕಟೇಶ್ವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ.
ಈ ಕಾರ್ಯಕ್ರಮದ ಎಲ್ಲ ಭದ್ರತೆ ಕಾರ್ಯಕ್ರಮವನ್ನು ವಹಿಸಿರುವಂಥ ಪೊಲೀಸ್ ಇಲಾಖೆ ಆರಕ್ಷಕ ಉಪ ನಿರೀಕ್ಷಕರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಈ ವೇದಿಕೆಗೆ ಅವರು ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಇದೇ ರೀತಿ ಜ್ಞಾನ ವಿಕಾಸ ವಿದ್ಯಾಸಂಘದ ನಿರ್ದೇಶಕರಾದಂಥ ಗಂಗಾಧರ್ ಅವರು ಆಗಮಿಸಿದ್ದಾರೆ. ಪುರಸಭಾ ಸದಸ್ಯರಾದಂಥ ರಮೇಶ್ ಕುಮಾರ್ ಅವರು ಬಂದಿದ್ದಾರೆ, ಕುಮಾರ್ ಅವರು ಬಂದಿದ್ದಾರೆ, ಮತ್ತು ನಮ್ಮ ಬ್ಯಾಟಪ್ಪನವ್ರ ಮಗ ಮಂಜಣ್ಣವರು ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ವೇದಿಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಬಿ ಆರ್ ಮಹಿಪತಿಯವರು ನಮ್ಮ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ಎಲ್ರಿಗೂ ನಾವು ಮತ್ತು ಪಿಡಿದಿ ಸುತ್ತಮುತ್ತಲಿನ ಗ್ರಾಮಸ್ಥರು ಶ್ರೀಗಳ ವೃಂದದವರು ಈ ವೇದಿಕೆಗೆ ಎಲ್ಲರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮನ ಮುಂದಿನ ಚಾಲನೆಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ್ತಾ ಇರತಕ್ಕಂತಹ ಸರ್ವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತಗಳು. ಬಂಧುಗಳೇ, ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಯಣೆ ದೀಪೇನ ಹರತೆ ಪಾಪಂ ಸಂಧ್ಯಾ ದೀಪಂ ನಮಸ್ತುತೆ. ಜ್ಯೋತಿ ಬೆಳಗಿಸುವುದರ ಮೂಲಕ ಪುಣ್ಯಸ್ಮರಣ ಸಮಾರಂಭವನ್ನು ಉದ್ಘಾಟನೆ ಮಾಡಬೇಕೆಂದು ಹಿರಿಯರೂ ಆಗಿರ್ತಕ್ಕಂತಹ ಈ ಇಡೀ ವಯಸ್ಸಿನಲ್ಲೂ ಕೂಡ ಸದಾ ಕಾಲ ಕ್ರಿಯಾಶೀಲರಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರ್ತಕ್ಕಂತಹ ಶ್ರೀಯುತ ಸಿಎಂ ಲಿಂಗಪ್ಪನವರು ಹಾಗೂ ಯುವ ಶಾಸಕರಾಗಿರ್ತಕ್ಕಂತಹ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶ್ರೀಯುತ ಎಆರ್ ಮಂಜುನಾಥರವರು ಕೂಡ ಕೈ ಜೋಡಿಸಿ ಅರಗುರು ಚರಮೂರ್ತಿಗಳೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ಅಂತೇಳಿ ಕೋರ್ತಾ ಜ್ಯೋತಿಯನ್ನು ಬೆಳಗಿಸಬೇಕು ಅಂತೇಳಿ ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ, ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ, ಬೆಳಸಲಿ ಬೆಳಸಲಿ ವಿಶ್ವ ಪ್ರೇಮ ಬೆಳೆಸಲಿ, ಬೆಳಗಿರುವ ಹಸವ ಜನಿಯಲಿ ಎಲ್ಲರ ಸಮರಂಭ ಸದ್ಭಾವ ಮೂಡಲಿ, ಬರಲಿದ ಬಣವ ಬೇಗ ಭಾವ ತೊಲಗಲಿ, ಸೊಲಗ ಬೋದೆಯ ಕದನೆಯ ಅಳಿಯಲಿ, ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ, ಧರ್ಮದ ಮೂಲ ಭಾವ ಬೆಳೆಯಲಿ, ಶಾಂತಿ ಸಮಾಜಗಳು ಲೋಕದಿ ನೆಲೆಸಲಿ, ಈಗಿನೆಯೊಳಗೆ ನಾ ಕವನಲಿಯಲಿ, ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ, ಬೆಳೆಸಲಿ ಬೆಳೆಸಲಿ ವಿಶ್ವ ಪ್ರೇಮ ಬೆಳೆಸಲಿ, ವಿಶ್ವ ಪ್ರೇಮ ಬೆಳೆಸಲಿ, ವಿಶ್ವ ಪ್ರೇಮ ಬೆಳೆಸಲಿ. ನಾನು ಶ್ಲೋಕ ಹೇಳ್ತೀನಿ, ನೀವೆಲ್ಲರೂ ಶರಣರು ಶರಣಾರ್ಥಿ. ಡಾಕ್ಟರ್ ಶಿವಕುಮಾರ ಸ್ವಾಮಿಗಳಿಗೆ ಶರಣು ಶರಣಾರ್ಥಿ, ಡಾಕ್ಟರ್ ಶಿವಕುಮಾರ ಸ್ವಾಮಿಗಳಿಗೆ, ಡಾಕ್ಟರ್ ಶಿವಕುಮಾರ ಸ್ವಾಮಿಗಳಿಗೆ. ಸರ್ ಹಾಗೆ ಈಗ ಲೈನಲ್ಲಿ ಅಣ್ಣ ಒಂದು ನಿಮಿಷ ಸ್ವಾಮಿ, ಈ ಕಡೆ ಫೋನ್ ತೆಗೀರಿ, ಕೆಳಗೆ ಫೋನ್ ಹ್ಯಾಂಡ್ ಸೆಟ್ ಇಳಿಸಿ ಬೇಗ, ಹ್ಯಾಂಡ್ ಸೆಟ್ ಇಳಿಸಿ ಸರ್. ಮತ್ತೆ ಅಣ್ಣ ಒಂಚೂರು ಸೈಡ್, ಥ್ಯಾಂಕ್ ಯು, ಓಕೆ. ರೂಪ ಬಸವಣ್ಣನ ಪ್ರತಿ ರೂಪ, ನಿರಂಜನ ಪ್ರಣವ ಸ್ವರೂಪ, ನಿರಂಜನ ಪ್ರಣವ ಸ್ವರೂಪ ಬಸವಣ್ಣನ ಪ್ರತಿ ರೂಪ, ನೀವು ಬಸವಣ್ಣನ ಪ್ರತಿ ರೂಪ, ಶಿವಕುಮಾರ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು, ತತ್ವ ಬಸವನ ಪಾಲಿಸಿ ನಡೆವರು, ಜ್ಞಾನ ಸುಟ್ಟಾನ ಮೂರ್ತಿ ಗುರುಯತಿ ಬರರು, ತತ್ವ ಬಸವನ ಪಾಲಿಸಿ ನಡೆವರು, ಜ್ಞಾನ ಸುಟ್ಟಾನ ಮೂರ್ತಿ ಗುರುಯತಿ ಬರರು, ಕರುಣಾನಿಧಿಯೋ ಭಕ್ತರ ಪ್ರೇಮಿಯೋ, ಆ
ನೆನೆಸಿ ನಿಂತ ಸಿದ್ಧರ ಮಠವೋ, ನೆನೆಸಿ ನಿಂತ ಸಿದ್ಧರ ಮಠವೋ, ಬಸವಣ್ಣನ ಪ್ರತಿರೂಪ ನೀವು, ಬಸವಣ್ಣನ ಪ್ರತಿರೂಪ. ಕನ್ನಡ ನಾಡಿನಲ್ಲಿ ಕೀರ್ತಿವಂತದಿ ಮಗರು, ಕಲಿಯುಗ ಶಿವಾಚಾರ್ಯ ಶಿವಕುಮಾರನು, ಕನ್ನಡ ನಾಡಿನಲ್ಲಿ ಕೀರ್ತಿವಂತದಿ ಮಗರು, ಕಲಿಯುಗ ಶಿವಾಚಾರ್ಯ ಶಿವಕುಮಾರನು, ಸಂಸ್ಕೃತಿ ವೇದಿಯು ವಿದ್ಯಾದಾನಿಯು. ದಾಸೋಹದ ಕ್ಷೇತ್ರವಿದೋ, ಬಸವಣ್ಣನ ಪ್ರತಿರೂಪ ನೀವು, ಬಸವಣ್ಣನ ಪ್ರತಿರೂಪ ಶಿವಕುಮಾರ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು, ಶ್ರೀ ಸಿದ್ಧಗಂಗಾ ಮಠಾಧೀಶರು, ಶ್ರೀ ಸಿದ್ಧಗಂಗಾ ಮಠಾಧೀಶರು, ಬಸವಣ್ಣನ ಪ್ರತಿರೂಪ ನೀವು, ಬಸವಣ್ಣನ 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 ಪ್ರತಿರೂಪ. ಅವನು ಉದ್ಘಾಟನೆ ಮಾಡಿದಂತಹ ಅರಗುಳು ಚರಮೂರ್ತಿಗಳು ಹಾಗೂ ಎಲ್ಲ ನಾಯಕರುಗಳಿಗೆ ತುಂಬುವುದರಿಂದ ಧನ್ಯವಾದಗಳು. ಹಾಗೆ ವಚನ ಗಾಯನ ಮಾಡಿದಂತಹ ಶ್ರೀಯುತ ಬಿ ಪಿ ರೇಣುಕಪ್ಪನವರಿಗೂ ಕೂಡ ಧನ್ಯವಾದಗಳು. ಬಂಧುಗಳೇ, ರಾಜಕೀಯದಲ್ಲಿ ಅಡ್ಡಿ ಆತಂಕಗಳು ಹೆಚ್ಚು, ಆದರೆ ತನ್ನ ಬದ್ಧತೆ ಏಕಾಗ್ರತೆ ಶಕ್ತಿಯನ್ನು ಅದ ಕೊಟ್ಟು ಜಯಿಸುವವನೇ ಉತ್ತಮ ರಾಜಕಾರಣಿ. ಜನಸೇವೆ, ಜನರ ಏಳಿಗೆಗಾಗಿ ದುಡಿಯಲು ತನ್ನೆಲ್ಲ ಶಕ್ತಿಯನ್ನು ಬಳಸುವವನೇ ನಿಷ್ಠಾವಂತ ನಿಜಾವಂತ ರಾಜಕಾರಣಿ. ಅಂತಹ ಸಾಲಿನಲ್ಲಿ ಎದ್ದು ಕಾಣ್ತಕ್ಕಂಥ ಒಂದು ನಮಗೆ ವ್ಯಕ್ತಿತ್ವ ಅಂದರೆ ಶ್ರೀಯುತ ಸಿ ಎಂ ಲಿಂಗಪ್ಪನವರು. ನೇರ ನಡೆಗುಡಿ ಗಂಭೀರ ನಡತೆಯ ನಾಯಕರಾಗಿರ್ತಕ್ಕಂತಹ ಶ್ರೀಯುತ ಸಿ ಎಂ ಲಿಂಗಪ್ಪನವರು ಉದ್ಘಾಟನಾ ಭಾಷಣ ಮಾಡಬೇಕು ಅಂತೇಳಿ ಅವರನ್ನು ಈ ಮೂಲಕ ಕೋರ್ತಾ ಇದ್ದಾರೆ. ಜಗದ್ವಿಖ್ಯಾತ ತ್ರಿವಿಧ ದಾಸೋಹಿಗಳು, ಸ್ಥಿತಪ್ರಜ್ಞರು, ನಾಡಿನೊಳಗಣ ನಾಡಿನ ಹೊರಗಣ ಲಕ್ಷಾಂತರ ದಾಸೋಹಿಗಳಿಗೆ ಆಶ್ರಯದಾತರಾಗಿ ಶಿಕ್ಷಣ ದಾಹವನ್ನು ಹಿಂಗಿಸಿದಂಥ ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಶಿವೈಕ್ಯರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ 11ನೇ ದಿನದ ಸಂಸ್ಮರಣ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಗುರುವಿನಪುರ ಮಠದ ಶ್ರೀ 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 ಜಗದೀಶ ಶಿವಾಚಾರ್ಯ ಸ್ವಾಮಿಗಳವರು ಹಾಗೂ ಚಿಕ್ಕಕಲ್ಲಬಾಳು ಮಠದ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳವರು ಹಾಗೂ ನಮ್ಮ ಸ್ಥಳೀಯರಾದ ಶ್ರೀ ಶ್ರೀ ಉಚ್ಚಪ್ಪ ಸ್ವಾಮಿಗಳವರು, ಮಾಗಡಿ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದ ಶ್ರೀ ಎ ಮಂಜುನಾಥ್ರವರು, ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಮಲ್ಲತಳ್ಳಿಯ ಗೌರವಾನ್ವಿತ ಶ್ರೀ ಗುಂಡಪ್ಪನವರು ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಜ್ಞಾನ ವಿಕಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ರಾಮಪ್ರಸಾದ್ ಅವರು, ಬಿ ಜೆ ಹೊನ್ಶೆಟ್ಟಿಯವರು, ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಶ್ರೀ ನಟರಾಜರವರ ಆದಿಯಾಗಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ
ಮಾನ್ಯರೇ, ಬಿಡದಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯರೇ, ಬಹುಶಃ ನಾನಾದ್ರು ಅಂದ್ಕೊಂಡಿದ್ದೀನಿ ಇವತ್ತು ಆ ದಿವ್ಯ ಚೇತನ ಪೂಜ್ಯ ಸ್ವಾಮಿಗಳವರ ಬಗ್ಗೆ ಏರ್ಪಡಿಸಿರ್ತಕ್ಕಂಥ ಈ ಸಂಸ್ಮರಣ ಇದರಿಂದಂದು ನಾನು ಎರಡು ಮಾತನಾಡೋದಕ್ಕೆ ಭಾಗಿಯಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿರ್ತಕ್ಕಂಥದ್ದೇ ನನ್ನ ಜನ್ಮದ ಸುಕೃತ ಅಂತೇಳಿ ನಾನು ಭಾವನೆ ಮಾಡಿದ್ದೀನಿ. ನನಗೆ ಇವತ್ತೇನಾದರೂ ನಾನು ಸ್ವಾಮಿಗಳ ಬಗ್ಗೆ ಹೇಳಿದ್ರೆ ನನ್ನ ಪ್ರಾಮಾಣಿಕ ಅನಿಸಿಕೆಗಳನ್ನು ಮಾತ್ರ ಹೇಳೋಕ್ಕಾಗ್ತದೆ. ಅವ್ರ ಬಗ್ಗೆ ಇನ್ಯಾವುದೇ ರೀತಿಯ ಅನಿಸಿಕೆಗಳನ್ನು ಹೇಳೋದಕ್ಕೆ ಸಾಧ್ಯವೇ ಆಗುತ್ತೆ. ಎಷ್ಟೊಂದು ಸುದೀರ್ಘವಾದ ಆಯಸ್ಸು, ಬಹುಶಃ ಈಗ ಒಂದು ವರ್ಷದಿಂದ ಈಚೆಗೆ ಅವರ ಇಂದಿನ ದಿನನಿತ್ಯ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಏರುಪೇರಾಗಿತ್ತು. ಆದರೆ ಶಿವನ ಪೂಜೆಯನ್ನು ಎಂದೂ ಕೂಡ ಅವರು ಆ ನಿಗದಿತ ಅವಧಿಗೆ ಇಲ್ಲಿ ಮಾಡದೆ ನಿಲ್ಲಿಸಲೇ ಇಲ್ಲ. ಮನೆಯವರೆಗೂ ಮಲಗೋದು ಎಷ್ಟೊತ್ತೇ ಆಗ್ಬೋದು, ರಾತ್ರಿ ಹೇಳೋದು ಮಾತ್ರ ನಾಲ್ಕೂವರೆ ಬೆಳಗ್ಗೆ ಜಾವ, ಅದರಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರಲಿಲ್ಲ. ಸ್ನಾನ, ಶಿವನ ಪೂಜೆ, ನಂತರ ಅವರಿಗೆ ತಮ್ಮ ಎಂದಿನ ಕಾಯಕ. ನನಗೆ ಇತ್ತೀಚೆಗೆ ಒಬ್ಬರು ಸುಪ್ರಸಿದ್ಧ ವೈದ್ಯರು ಈ ಟಿವಿನಲ್ಲಿ ಮಾತನಾಡ್ತಾ ಹೇಳ್ತಾರೆ, ಯಾವುದೇ ಮನುಷ್ಯ ಸದಾಕಾಲ ಅವನು ಒಳ್ಳೆಯದನ್ನೇ ಚಿಂತನೆ ಮಾಡ್ತಾ ಸಂತೋಷವಾಗಿದ್ದರೆ ಅವನಿಗೆ ಆಯಸ್ಸು ಕನಿಷ್ಠ 100 ವರ್ಷ. ತನ್ನ ಚಿಂತನೆ ಇಲ್ಲದೆ ಅವನು ಏರುಪೇರಾಗಿ ಕೆಟ್ಟ ಚಿಂತನೆಯನ್ನು ಮಾಡಿದ್ರೆ ಅವನ ಆಯಸ್ಸಲ್ಲಿ ಕಡಿಮೆ ಆಗ್ತದೆ ಅಂತ ಇದವರು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಕಂಡುಕೊಂಡಂಥ ಒಂದು ಸತ್ಯ. ಇವತ್ತು ಮಹಾಸ್ವಾಮಿಗಳು 111 ವರ್ಷಗಳ ಕಾಲ ಕಡೇ ದಿನದವರೆಗೂ ಆರೋಗ್ಯವಾಗಿಯೇ ಇದ್ದು ಕೊನೆಯ ಮಾತು ಕೂಡ ತನ್ನ ಶಿಷ್ಯಗಣದ ಬಗ್ಗೆನೇ ಚಿಂತನೆ ಮಾಡಿ ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ ಅಂತ ಅಂದರೆ ಅವರು ಇಡೀ ಹುಟ್ಟಿನಿಂದ ಕೊನೆಯ ದಿನದವರೆಗೂ ಅವರಿಗೆ ಸಚ್ಚಿಂತನೆ ಅಲ್ಲದೆ ಅನ್ಯತರ ಭಾವನೆ ಬರಲೇ ಇಲ್ಲ ಅಂತಕ್ಕಂಥ ದೃಢ ಸಂಕಲ್ಪ ನನ್ನ ಮನಸ್ಸಲ್ಲಿ ಮೂಡ್ತಾನೆ. ಅವರಿಗೆ ಯಾವುದೇ ಕೆಟ್ಟ ಚಿಂತನೆ ಮಾಡುವಂಥ ಸಂದರ್ಭವೂ ಬಂದಿಲ್ಲ. ಪ್ರಾರಂಭ ದಿನಗಳಲ್ಲಿ ಮಠಕ್ಕಿದ್ದಂಥ ಆಸ್ತಿನಲ್ಲಿ ಮಕ್ಕಳನ್ನು ಕರ್ಕೊಂಡು ವ್ಯವಸಾಯ ಮಾಡಿಸೋದು ತಾವು ಕೂಡ ವ್ಯವಸಾಯ ಕಾಯಕದಲ್ಲಿ ತೊಡಗಿಸ್ಕೋತಾ ಇದ್ರು. ಬಹಳ ಕಷ್ಟ ದಿನಗಳಿದ್ದು ಭಗವಂತ ಅವರ ಶ್ರಮವನ್ನು ನೋಡಿ ಇವತ್ತು ಒಂದು ಸಂತೃಪ್ತಿಯಾದ ಸಮೃದ್ಧಿಯಾದ ವಿಶ್ವವಿಖ್ಯಾತವಾದಂಥ ಒಂದು ಮಠದ ವ್ಯವಸ್ಥೆ ನಿರ್ಮಾಣ ಆಗೋದಕ್ಕೆ ಅವರೆಲ್ಲ ಕಾಯಕ ಪ್ರಾಮಾಣಿಕವಾಗಿದ್ದು ಭಗವಂತನ ಚಿಂತನೆ ಇದ್ದರಿಂದ ಇವತ್ತು ಆ ಮಠ ಅಷ್ಟೊಂದು ಮಠಕ್ಕೆ ಹೀರೋದಕ್ಕೆ ಸಾಧ್ಯವಾಗ್ತು ಅಂತೇಳಿ ಯಾರಾದರೂ ಭಾವನೆ ಮಾಡಿ. ಈಗ ನಾವೇನಂತೀವಿ, ಅಯ್ಯೋ ದೇವರೇ ಸಾಕು ಮಾಡಿಕೊಂಡು ಸಾಕು ಕಣಪ್ಪ, ನಿನ್ನ ಪಾದ ಸೇರ್ಕೋತೀನಿ ಕಣಪ್ಪ ಅಂತ. ಸ್ವಾಮಿಗಳ ಬಗ್ಗೆ ನಾನು ದಯಮಾಡಿ ಯಾರು ತಪ್ಪು ತಿಳ್ಕೊಬೇಡ, ನಾನು ಅದನ್ನು ಬಯಸೋದಿಲ್ಲ. ಸ್ವಾಮಿಗಳು ತಮ್ಮ ಭೌತಿಕ ಶರೀರವನ್ನು ಬಿಟ್ಕೊಟ್ಟಿದ್ದಾರೆ ಹೊರತಾಗಿ ಅವರ ಆತ್ಮ ಶಿವನಲ್ಲಿ ಲೀನ ಆಗೋದು ಬೇಡ. ಅವರ ಆತ್ಮ ಸದಾಕಾಲ ಈ ರಾಜ್ಯದಲ್ಲಿ ಸಂಚರಿಸಿ ಎಲ್ರಿಗೂ ಸದ್ಬುದ್ಧಿಯನ್ನು ತಂದುಕೊಡಲಿ ಅಂತಕ್ಕಂಥ ಪ್ರಾಮಾಣಿಕವಾದ ಬಯಕೆ ನನ್ನದು.
ಬಹಳ ಸರಿ ಅನೇಕ ಕೇಳಬಂತು ಭಾರತ ರತ್ನ ಪ್ರಶಸ್ತಿ ಕೊಹ್ಲಿಯವರು. ಈಗಲೂ ಕರ್ನಾಟಕ ರತ್ನ, ಬಸವರತ್ನ ಏನೆಲ್ಲ ಪ್ರಶಸ್ತಿಗಳು ಅವರು ಸಂದಿದ್ದಾರೆ. ನನಗೆ ಅನಿಸುತ್ತೆ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟದ್ರಿಂದ ಆ ಪ್ರಶಸ್ತಿಗಳಿಗೆ ಹೆಚ್ಚು ಬೆಲೆ ಬಂತೆ ಹೊರತಾಗಿ ಸ್ವಾಮಿಗಳ ವ್ಯಕ್ತಿತ್ವ ಆ ಎಲ್ಲ ಪ್ರಶಸ್ತಿಗಳಿಗಿಂತ ಮೀರಿ ಮೇಲ್ಗಡೆ ಇತ್ತು. ಇವತ್ತು ಭಾರತ ರತ್ನ ಅವ್ರಿಗೆ ಬೇಕು, ಅವ್ರಿಗೆ ಕೊಡಬೇಕು. ಅವ್ರಿಗೆ ಬೇಕಿರಲಿಲ್ಲ, ಅವರಿಗೆ ಕೊಡಬೇಕು. ಇವರಿಗೂ ಭಾರತ ರತ್ನ ಪಡೆದಿರ್ತಕ್ಕಂಥವ್ರು ಇತ್ತೀಚೆಗೆ 3 ಜನ ಭಾರತ ರತ್ನ ಪಡೆದರು. ಇದನ್ನೆಲ್ಲ ಹೋಲಿಕೆ ಮಾಡಿದಾಗ ನಮ್ಮ ಸ್ವಾಮಿಗಳನ್ನು ಅವರೆಲ್ಲರಿಗಿಂತ ಬೇರೆ ಭಕ್ತಿಯಲ್ಲಿ ಕುಳಿತಿದ್ದಾರೆ. ಮೊದಲನೇ ಸಾಲಿನಲ್ಲಿದ್ದಾರೆ ಬಹುಶಃ ಭಾರತ ರತ್ನ ಮುಂದೆ ಕೇಂದ್ರದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಸರ್ಕಾರಗಳಿಗೆ ಹೆಚ್ಚಿನ ಬುದ್ಧಿ ಕೊಟ್ಟರೆ ಭಾರತ ರತ್ನ ಪ್ರಶಸ್ತಿಗೆ ಹೆಚ್ಚಿನ ಬೆಲೆ ಬರ್ತದೆ ಹೊರತಾಗಿ ಸ್ವಾಮಿಗಳಿಗೆ ಇನ್ಯಾವ ಹೋಗಬೇಕಾಗಿಲ್ಲ. ಅವರು ಶಿವನ ಆಶೀರ್ವಾದವನ್ನೇ ಪಡೆದಿದ್ದಂಥ ಮಹಾನ್ ರತ್ನ ಸ್ವಾಮಿ. ಇಲ್ಲದೇ ನೋಡಿ ಇವತ್ತು ಅಲ್ಲಿ ದಾಸೋಹವನ್ನು ಮಾತನಾಡ್ತಕ್ಕಂಥ ವಿದ್ಯಾರ್ಥಿಗಳು 8-12-13-14,000 ಜನಗಳಿಗೆ ಇವತ್ತು ಪ್ರಸಾದವನ್ನು ತಯಾರು ಮಾಡಬೇಕು. ಹೀಗೆ ಸಾಧಾರಣವಾದ ಕೆಲಸ ತಮ್ಮ ಒಂದು ಪ್ರಜ್ಞಾವಂತ ಹಾಗೂ ಸ್ಥಿತಪ್ರಜ್ಞತೆ ಉಳ್ಳಂಥ ಮನಸ್ಸಿನಿಂದ ಅವರು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಅವರು ಅನೇಕ ಸಂದರ್ಭ ಸಮಾರಂಭಗಳಲ್ಲಿ ನಾನು ಕೂಡ ಭಾಗಿಯಾಗಿದ್ದವರು. ಅವರು ಈ ಮೆರವಣಿಗೆಯನ್ನು ಇಷ್ಟಪಡ್ತಾ ಇರಲಿಲ್ಲ, ಸನ್ಮಾನಗಳನ್ನು ಇಷ್ಟಪಡ್ತಾ ಇರಲಿಲ್ಲ. ನಮ್ಮ ತಾಲೂಕಿನ ವಿಭೂತಿ ಕೆರೆಗೆ ಅವ್ರನ್ನ ಆಹ್ವಾನ ಮಾಡೋಣ. ಏನು ವಿಭೂತಿ ಕೆರೆಯಲ್ಲಿ ಒಂದು ಸಹಕಾರ ಸಂಘದ ಉಗ್ರಾಣ, ಸ್ವಲ್ಪ ದೂರ ಸಹಕಾರ ಸಂಘದ ಉಗ್ರಾಣಕ್ಕೂ ಊರಿನ ಪ್ರಾರಂಭಕ್ಕೂ ಎಷ್ಟೆಷ್ಟು ಕೇಳಿಕೊಂಡು ಊರಿನ ಜನ ಸ್ವಾಮಿಗಳು ಹತ್ತಲೇ ಇಲ್ಲ. ದಡ 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 ಅಂತ ಆ ದೊಡ್ಡ ವ್ಯಕ್ತಿತ್ವಕ್ಕು ಆ ದೂರಕ್ಕೆ ಕಾಲಾಗ್ತಿದ್ದಕ್ಕೂ ನಾವೆಲ್ಲ ಓಡ್ತಿದ್ದವರಿಗೆ ಇದನ್ನು ನಾನು 3-4 ಕಡೆ ನೋಡಿದ್ದೆ. ಎಂದರೂ ಕೂಡ ಯಾವುದೇ ವಾಹನವನ್ನು ಅವರು ಮೆರವಣಿಗೆ ಪಡಿಸ್ಕೊಂಡಂಥವ್ರಲ್ಲ ಅವ್ರಿಗೆ ಅನ್ನಿಸ್ತಾ ಇತ್ತು. ಯಾಕೆಂದರೆ ಸ್ಥಿತಪ್ರಜ್ಞತೆಯ ಭಾವ ಯಾವ ಮನುಷ್ಯನಿಗೆ ಬರ್ತದೆ ಅವರು ತೆಗಳಿಕೆಗಾಗಲಿ ಹೊಗಳಿಕೆಗಾಗಲಿ ಎರಡಕ್ಕೂ ಕೂಡ ಅವರು ತಿಳ್ಕೊಡ್ತಕ್ಕಂಥವ್ರಲ್ಲ. ಏನು ಕಳ್ಕೊಂಡಿದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ? ಬಡ ಮಕ್ಕಳಿಗಾಗಿ ಸದಾಕಾಲ ಅವರ ಶಿಕ್ಷಣ ಯೋಗಕ್ಷೇಮ, ಅವರ ಪ್ರಸಾದದ ಯೋಗಕ್ಷೇಮ, ಧಾರ್ಮಿಕವಾದಂಥ ಚಿಂತನೆ ಇವೆಲ್ಲಕ್ಕೂ ಕೂಡ ಎಲ್ಲೋ ಒಂದಿಷ್ಟು ಕೊರತೆ ಉಂಟಾಗಿದೆಯೇನೋ ಅಂತಕ್ಕಂಥದ್ದನ್ನು ನಾನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಬಹಳ ಇದೆ ಸ್ವಾಮಿಗಳ ಬಗ್ಗೆ ಇವತ್ತು ಆ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿ ಬಹುಶಃ ಎಷ್ಟು ಜನ ಉದ್ಯೋಗಿಗಳಾಗಿರ್ಬೋದು ಅಂದರೆ ಅದು ಲಕ್ಷ ಲಕ್ಷದ ಉಪಾಧಿಯಲ್ಲಿ ಸಂಖ್ಯೆ ಮುಂದುವರಿತಾ ಹೋಗ್ತದೆ. ಜೀವನೋಪಾಯಕ್ಕೆ ನೆಲೆಯನ್ನು ಕಲ್ಪಿಸ್ಕೊಟ್ರು ಅದಕ್ಕೆ ಯಾವುದೇ ಪ್ರತಿಫಲವನ್ನು ಅವರು ಬಯಸ್ತಾರಲ್ಲ, ಅವರು ಪ್ರತಿಫಲ ಬಯಸಿದ್ದೆಲ್ಲ ಭಗವಂತನ ಸದಾಕಾಲದ ಚಿಂತೆ. ಹಾಗಾಗಿ ಆ ಒಂದು ದಿವ್ಯಾತ್ಮ ಪರಮಶ್ರೇಷ್ಠವಾಗಿರ್ತಕ್ಕಂಥ ಆತ್ಮ ಇವತ್ತು ಈ ಬ್ರಹ್ಮಾಂಡದಲ್ಲಿ ಸಂಚಾರ ಮಾಡ್ತಾ ನಮ್ಮನ್ನು ಸದಾಕಾಲ ಹಾರೈಸಲಿ, ಈ ರಾಜ್ಯಕ್ಕೆ ಇನ್ನೂ ಒಳಿತಾಗುವಂಥ ರೀತಿಯಲ್ಲಿ ಅವರು ಸದಾಕಾಲ ನಮಗೆ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಇವತ್ತು ಆ ಭಗವಂತನಲ್ಲಿ ಇಟ್ಟು
ಅವರನ್ನು ಎಷ್ಟು ಹೊಗಳಬೇಕು, ಎಷ್ಟು ಪ್ರಶಂಸೆ ಮಾಡಬೇಕು ಅನ್ನೋದನ್ನು ನಾವು ಅದನ್ನು ಎಣಿಸೋಕ್ಕಾಗೋದಿಲ್ಲ. ಯಾಕೆಂದ್ರೆ ನನಗನ್ಸುತ್ತೆ ಅವರ ಹತ್ರ ಗೌರಿಶಂಕರ ವಿಶಾಲ ನಮ್ಮ ಹಿಮಾಲಯ ಪರ್ವತ ಯಾವ ಭಾಗದಲ್ಲಿ ಹಿಮಾಲಯ ಪರ್ವತವನ್ನು ಅಳಿಬೋದು, ಯಾವ ಭಾಗದಲ್ಲಿ ಗೌರಿಶಂಕರವನ್ನು ನಾವು ಅಳಿಬೋದು ಅಂತ ಅಳತೆಗೆ ಮೀರಿದಂಥ ವ್ಯಕ್ತಿತ್ವ ಉಳ್ಳಂಥವರು ನಮ್ಮ ಹತ್ತಿರದಲ್ಲಿ ಸೇವೆ ಮಾಡಿಕೊಂಡಿದ್ರು. ನಾವೆಲ್ಲರೂ ಕೂಡ ಅವರು ಬದುಕಿದ್ದಂಥ ಅವಧಿನಲ್ಲಿ ನಾವು ಕೂಡ ಇದ್ದವಲ್ಲ ಅಂಥೇಳಿ ನಮಗೆ ನಾವೇ ಈ ಭಗವಂತನ ಒಂದು ಇಂಥ ಒಂದು ನಮಗೆ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ನನಗೆ ಅವ್ರ ಬಗ್ಗೆ ಇದೇನೇನೋ ಸಾಲದು. ನಾನು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅಂದರೆ ನಮ್ಮಲ್ಲೇ ಒಂದು ರೀತಿಯಲ್ಲಿ ಸಂಚಲನ ಉಂಟಾಗ್ತಾ ಇತ್ತು. ಓ ಸ್ವಾಮಿಗಳ ಸ್ವಾಮಿಗಳ ಅಂತೇಳಿ ಇಂಥ ಅವರ ಒಂದು ಅನುಗ್ರಹದಲ್ಲಿ ಇಂಥ ಸ್ವಾಮಿಗಳು ಇನ್ನು ಅನೇಕರು ರಾಜ್ಯದಲ್ಲಿ ಹುಟ್ಟು ಬರಲಿ. ಸಮಾಜಕ್ಕೆ ಅವರೇನು ಸೇವೆಯನ್ನು ಮಾಡಿಕೊಂಡು ಬಂದರು, ಸುಮಾರು 90 ವರ್ಷ ಅವ್ರು ಸೇವೆ ಮಾಡ್ತಾರೆ. 18-20 ವರ್ಷಕ್ಕೆ ಅವ್ರ ಮಠದ ಸಂಪರ್ಕ ಬರುತ್ತೆ. ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಓದ್ತಾ ಇದ್ದಾಗಲೇ ಅವ್ರ ಸಂಪರ್ಕ ಅಲ್ಲಿ ಬೆಳೀತದೆ. ಅಲ್ಲಿಂದ ಮುಂದುವರೆದು 110 ವರ್ಷಗಳಾಗೋವರೆಗೂ ಕೂಡ ಅವರು ಶ್ರಮವನ್ನು ಕಾಣದೆ ದುಡಿಮೆ ಮಾಡಿದಂಥ ಮಹಾನ್ ಯೋಗಿಗಳು ಸ್ವಾಮಿಗಳು. ಅಂಥವ್ರನ್ನ 16 ಜನರನ್ನ ಇಲ್ಲಿ ಅವರು ಕರುಣಿಸಿ ಸಮಾಜ ಸೇವೆಗೆ ಬಿಟ್ಕೊಳ್ಳಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಅವರ ಪೂಜ್ಯ ಪಾದಾರ್ವಿಂದದಲ್ಲಿ ನಾನು ಇಡ್ತಾ ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತಮಗೆಲ್ಲರಿಗೆ ಸಂಬಂಧಪಟ್ಟಂಥ ನಮ್ಮ ಬಿಡದೆಯ ನನ್ನೆಲ್ಲ ಸ್ನೇಹಿತರು ಇವತ್ತಿಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ನಾನು ಬಹಳ ಸಂತೋಷ ಆಯಿತು. ಭಾಳ ಒಳ್ಳೆಯದು ನೀವು ಮಾಡಿದ್ದೆ ಎಲ್ಲರೂ ಕೂಡ ಈ ಆಮೇಲೆ ಈ ಬಿಡದೆಯ ನಮ್ಮ ಪಟ್ಟಣದ ವಾಸಿಗಳು ಅವರಿಗೆ ಸಹಕರಿಸ್ತಂಥದ್ದು ಕೂಡ ನನಗೆ ಬಂದು ಹೇಳಿದ್ರು. ಎಲ್ಲರೂ ಕೂಡ ಸ್ವಂತ ಇಚ್ಛೆಯಿಂದ ನಮಗೆ ಸಹಕಾರ ಕೊಟ್ಟಿದ್ದಾರೆ ಸರ್. ನಾವಿವತ್ತೊಂದು 7,000 ಜನಕ್ಕೆ ನಾವು ದಾಸೋಹವನ್ನು ಏರ್ಪಾಟು ಮಾಡಿದ್ದೀವಿ ಸ್ವಾಮಿಗಳ ಸಂಸ್ಮರಣೆಯಲ್ಲಿ ಅಂತಕ್ಕಂಥ ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ವೇದಿಕೆಯಲ್ಲಿ ಇರ್ತಕ್ಕಂಥ ಪೂಜ್ಯ ಮಹಾಸ್ವಾಮಿಗಳು ಮತ್ತು ಇತರೆ ನಮ್ಮ ಎಲ್ಲ ಮುಖಂಡರಿಗೆ ಗಣ್ಯರಿಗೆ ವಂದಿಸಿ ತಮಗೆಲ್ಲರಿಗೆ ವಂದಿಸಿ ನಾನು ಮಾತನಾಡ್ತೇನೆ ಮಾಡ್ತೀನಿ. ನಮಸ್ಕಾರ. ಪರಮ ಪೂಜ್ಯರನ್ನ ಸ್ಮರಣೆಯನ್ನು ಮಾಡಿಕೊಂಡಂತಹ ಶ್ರೀಯುತ ನನಗೆ ಕಾಣಿಸ್ತೇನೆ ಮುಂದೆ ನೋಡ್ತಿದ್ದೆ ಹಿಂದೆ ಬಂದು ನಮ್ಮ ಮಾಜಿ ಶಾಸಕರು ಎಸ್ ಸಿ ಬಾಲಕೃಷ್ಣ ಅವರು ಬಂದಿದ್ದಾರೆ ಅವರಿಗೂ ಕೂಡ ನನ್ನ ಒಂದನ್ನು ಹೇಳಿ ನನ್ನ ಮಾತು. ಪುಣ್ಯಸ್ಮರಣೆಯ ಸಮಾರಂಭದಲ್ಲಿ ಪರಮ ಪೂಜ್ಯರನ್ನ ತಮ್ಮದೇ ಆದಂತಹ ಅನಿಸಿಕೆಗಳನ್ನು ಹಂಚಿಕೊಂಡಂತಹ ಶ್ರೀಯುತ ಸಿಎಂ ಲಿಂಗಪ್ಪ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಶ್ರೀಯುತ ಬಾಲಕೃಷ್ಣ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಂಧುಗಳೇ, ಬಹುದು ಈ ರೀತಿ ಆಗಿರಲಿಲ್ಲ ಅಂತಕ್ಕಂಥ ನಮ್ಮ ಶ್ರೀಯುತ ರಾಜಣ್ಣ ಅವರು ನಮ್ಗೆ ಹೇಳ್ತಾ ಇದ್ದರು. ಆ ಬಂದಿನ ಕಾರ್ಯಕ್ರಮದ ಯಶಸ್ವಿಯಾಗಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತಂತಹ ಸರ್ವರಿಗೂ ಕೂಡ ಈ ಸಮಾರಂಭದಲ್ಲಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ಸಣ್ಣ ಕೋರಿಕೆಯನ್ನು ನಮ್ಮ ಲಿಂಗಪ್ಪ ಸರ್ಗೂ ಮತ್ತು ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಸರ್ಗೂ ಬಾಲಕೃಷ್ಣ ಅವ್ರಿಗೂ ಕೂಡ ಒಂದು ಸಣ್ಣದಾದಂಥ ಕೋರಿಕೆಯನ್ನು ಇಡ್ತಾ ಇದ್ದೇವೆ. ಏನಪ್ಪ ಅಂದರೆ ಸಮಾಜ ಸೇವೆಗೆ ತಮ್ಮನ್ನು ಮುಡುಪಾಗಿ ಇಟ್ಕೊಟ್ಟಂಥದ್ದು ನಮ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು. ಅವರ ಸೇವೆ, ಅವರ ಸಂಸ್ಕಾರಗಳು, ಅವರು ಕೊಟ್ಟಂತಹ ಈ ನಾಡಿಗೆ ಕೊಟ್ಟಂತಹ ಎಲ್ಲ ಶ್ರೇಯಸ್ಸುಗಳನ್ನು ದಯಮಾಡಿ ಪಠ್ಯಪುಸ್ತಕದಲ್ಲಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಅಳವಡಿಸೋದೇ ಆದರೆ ನಿಜಕ್ಕೂ ಸಾರ್ಥಕವಾಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ನನ್ನ ಮನದಾಸದ ಕೋರಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಬಹುಶಃ ಒಬ್ಬರು ಮಾತ್ರ ಅಲ್ಲ, ಮಾಗಡಿ ತಾಲೂಕಿಗೆ 2 ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇಬ್ಬರು ಮಹಾನ್ ಚೇತನಗಳನ್ನು ನಾವು ನೆನೆಸ್ಕೊಳ್ಬೇಕು. ಒಂದು ಡಾಕ್ಟರ್ ಬಾಲಕೃಷ್ಣ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರು, ಮತ್ತೊಬ್ಬರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು. ಅವರಿಬ್ಬರ ಜೀವನ ಚರಿತ್ರೆಯನ್ನು ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಯ ಜೀವನಕ್ಕೆ ಒಂದು ಪಠ್ಯಪುಸ್ತಕ ಅಳವಡಿಸಿದ್ದಾದರೆ ಸಂಸ್ಕಾರ ಮತ್ತು ಅವರ ಜೀವನ ಚರಿತ್ರೆಯನ್ನು ಓದ್ತಾರೆ, ಮಕ್ಕಳು ಬೆಳೆಸ್ಕೊಳ್ತಾರೆ ಅಂತಕ್ಕಂಥ ಒಂದು ಕೋರಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತ ಹೇಳ್ತಾ ಸರ್ವರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮದಲ್ಲಿ ಹಾಸನಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರು ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕು ಅಂತೇಳಿ ಅವರಲ್ಲಿ ಕೋರ್ತಾ ಇದ್ದೇನೆ. ಕೂಡ ಇದೀಗ ಪರಮ ಪೂಜ್ಯರಿಂದ ಗೌರವ ಸಮರ್ಪಣೆ. ಈಗ ಕಾರ್ಯಕ್ರಮವನ್ನು ಕುರಿತು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರು ಕಾರ್ಯಕ್ರಮ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಅಂತೇಳಿ ಕೋರ್ತಾ ಇದ್ದೇನೆ.
ತ್ರಿವಿಧ ದಾಸೋಹಿಗಳು, ನಡೆದಾಡುವ ದೇವರು, ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಲಿಂಗೈಕ್ಯವಾದಂಥ ಈ ಪುಣ್ಯಸ್ಮರಣೆಯ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಬೃಹನ್ಮಠ ಶ್ರೀ ಜಗದೀಶ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ನಮ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಚಿಕ್ಕಲ್ವಾಳ್ ಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಬಿಡದಿಯ ಚೌಕಿ ಮಠದ ಉಚ್ಚಪ್ಪ ಸ್ವಾಮಿಗಳ ಪಾದಾರವಿಂದಗಳಲ್ಲೂ ಕೂಡ ನಮ್ಮೆಲ್ಲರ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈಗ ತಾನೇ ಮಾತನಾಡಿ ನಿರ್ಗಮಿಸಿದಂಥ ಹಿರಿಯರಾದಂಥ ಸಿ ಎಂ ಲಿಂಗಪ್ಪಾಜಿರವರು, ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರಾದಂಥ ಮಾಜಿ ಶಾಸಕರಾದಂಥ ಎಸ್ ಸಿ ಬಾಲಕೃಷ್ಣರವರು, ಹಿರಿಯರಾದಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಗುಂಡಪ್ಪನವರು, ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಸಮಾಜದ ಮುಖಂಡರಾದಂಥ ರಾಜಣ್ಣವರು, ಇನ್ನೋರ್ವ ಮುಖಂಡರಾದಂಥ ಸೋಮೇಗೌಡರು, ಹಾಗೂ ಗುರುಗಳಾದಂಥ ರೇಣುಕಪ್ಪನವರು, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಹಾಶಯರೇ, ಬಿಡದಿಯ ಗೌರವಾನ್ವಿತ ಪುರಸಭಾ ಸದಸ್ಯರುಗಳೇ, ಸಮಾಜದ ಎಲ್ಲ ಹಿರಿಯ ಹಾಗೂ ಕಿರಿಯ ಮುಖಂಡರೇ, ತಾಯಂದಿರೆ, ಯುವಕ ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಹಕಾರ ನೀಡಿದಂಥ ಎಲ್ಲ ಪುಣ್ಯಾತ್ಮರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಾವು ಶ್ರೀಗಳನ್ನು ಕಳ್ಕೊಂಡ 11 ದಿವಸಕ್ಕೆ ಕಾಲಿಟ್ಟಿದ್ದೇವೆ. ಇವತ್ತು ಶ್ರೀಮಠದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಬಿಡದಿಲ್ಲೂ ಕೂಡ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಸಮಾಜದ ಮುಖಂಡರುಗಳು, ಮಹಿಪತಿಯವರಾದಿಯಾಗಿ ಎಲ್ಲ ಪುರಸಭೆ ಸದಸ್ಯರುಗಳು, ಹಿರಿಯರು ಎಲ್ಲ ಸೇರಿ ಈ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಭಾಳ ಅರ್ಥಪೂರ್ಣವಾಗಿ ಮಾಡೋಣ ಅಂತೇಳಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ನಾವೆಲ್ಲರೂ ಎಷ್ಟು ಪುಣ್ಯವಂತರು ಅನ್ನೋದು ಕೂಡ ನಾವೆಲ್ಲರೂ ಭಾವನೆಯನ್ನು ಮಾಡಬೇಕಾಗ್ತದೆ. ಇವತ್ತು ಶ್ರೀಗಳು ಜನ್ಮಸ್ಥಳ ವೀರಾಪುರ, ಇವತ್ತು ನಮ್ಮ ಮಾಲ್ಡಿ ವಿಧಾನಸಭಾ ಕ್ಷೇತ್ರದ ಒಂದು ಕುಗ್ರಾಮ, ಅಂಥ ವಿಶ್ವವಿಖ್ಯಾತ ಶ್ರೀಗಳನ್ನು ಪಡೆದಂಥ ಕ್ಷೇತ್ರ, ಅದೇ ರೀತಿ ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮೀಜಿಗಳು ಕೂಡ, ಬಾನಂದರು ಕೂಡ ಇವತ್ತು ನಮ್ಮ ಕ್ಷೇತ್ರದಲ್ಲೇ ಇದೆ. ಇಂಥ ಕ್ಷೇತ್ರದಲ್ಲಿ ನಾವೆಲ್ಲ ಕೂಡ ಜನ್ಮ ತಾಳಿರ್ತಕ್ಕಂಥದ್ದು, ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತೇಳಿ ನಾವೆಲ್ಲರೂ ಭಾವನೆಯನ್ನು ಮಾಡಲೇಬೇಕಾಗ್ತದೆ. ಇವತ್ತು ಶ್ರೀಗಳು ಸುಮಾರು 111 ವರ್ಷಗಳ ಕಾಲ ಸತತವಾಗಿ ತ್ರಿವಿಧ ದಾಸೋಹವನ್ನು ನಡೆಸಿಕೊಂಡು ಇಡೀ ವಿಶ್ವಕ್ಕೆ ಮಾದರಿಯಾಗಿ ಅವರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಇದ್ದಂಥ ಕಾಳಜಿ ಕಳಕಳಿ, ಆ ನಿಸ್ವಾರ್ಥ ಸೇವೆ, ಅವ್ರು ಯಾವತ್ತಿಗೂ ಕೂಡ ಸ್ವಾರ್ಥಕದ ಬದುಕನ್ನು ಮಾಡಲಿಕ್ಕೆ ಒಂದು ಕ್ಷಣನೂ ಕೂಡ ಯೋಚನೆ ಮಾಡಲಿ. ಬಹಳಷ್ಟು ಹತ್ತಿರದಿಂದ ಆಗಾಗ್ಗೆ ನಾವು ಅವರ ಆಶೀರ್ವಾದವನ್ನು ಪಡೆಯುವಂಥ ಸಂದರ್ಭದಲ್ಲಿ ಅವ್ರ ಗ್ರಾಮದ ವಿಚಾರದಲ್ಲಿ ಏನಾದರೂ ಮಾಡ್ಬೋದು ಅಂತ ಹೇಳಿದ್ರೆ ಅವ್ರು ಏನೂ ಮಾತನಾಡೋಕ್ಕಿಲ್ಲ, ಹೌದಾ ಅಂತ ಕೇಳಿಸ್ಕೊಳ್ಳೋ ಹೊರತು ನೀವೀಗ ಮಾಡಿ ನೀವು ಈ ರೀತಿ ಮಾಡ್ಬೋದು, ನೀವು ಯಾಕೆ ಮಾಡ್ತಿಲ್ಲ ಅಂತೇಳಿ ಅವ್ರ ಗ್ರಾಮದ ವಿಚಾರದಲ್ಲಿ ಅವ್ರು ಯಾವತ್ತೂ ಕೂಡ ಮಾತನಾಡ್ತಿರ್ಲಿಲ್ಲ. ಆದರೆ ತಾಲೂಕಿನ ವಿಚಾರ ಬಂದಂಥ ಸಂದರ್ಭದಲ್ಲಿ
ಅವರು ಬೇರೆ ಏನಾಗಿರುತ್ತೋ ಕೇಳ್ತಿರ್ಲಿಲ್ಲ. ನಾನು ಅವ್ರ ಆಶೀರ್ವಾದನ ಪಡೆದಂಥ ಸಂದರ್ಭದಲ್ಲಿ ಅವರು ಕೇಳಿದ್ದು ಒಂದೇ, ತಾಲೂಕಿಗೆ ನೀರಾವರಿ ಮಾಡಿ ನೀರನ್ನು ಕೊಡಿ ಅನ್ನುವಂಥ ಒಂದು ಆ ಕಳಕಳಿಯ ಭಾವನೆ ಇವತ್ತು ನಮ್ಮನ್ನೆಲ್ಲ ರೋಮಾಂಚನಗೊಳಿಸ್ತದೆ. ಅವ್ರಿಗಿದ್ದಂಥ ಆ ದೂರದ ಆಲೋಚನೆ ಇವತ್ತು ಆ ಬರಡು ಪ್ರದೇಶ ನೀರಾವರಿ ಆದರೆ ನಮ್ಮ ಜನ ಎಲ್ಲ ಬದುಕ್ತಾರೆ, ಒಂದು ಒಳ್ಳೆ ಭಾವನೆಯನ್ನು ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಚಿಂತನೆ ಇತ್ತು. ಹಲವಾರು ಸಂದರ್ಭಗಳಲ್ಲಿ ಹಲವಾರು ಸರ್ಕಾರಗಳು ಕೂಡ ಅವರ ಜನ್ಮಸ್ಥಳವನ್ನು ಅಭಿವೃದ್ಧಿಪಡಿಸ್ಬೇಕು ಅಂತ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡುತ್ತೆ. ಆದರೆ ಹಿರಿಯರಾದಂಥ ಸೋಮಣ್ಣವರು ಅವರ ಗ್ರಾಮಕ್ಕೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು. ನಂತರ ಹಿಂದೆ ಶಾಸಕರಾಗಿದ್ದಂಥ ಬಾಲಕೃಷ್ಣವರು ನಾನು ಎಚ್ ಕೆ ಪಾಟೀಲ್ ಅವ್ರನ್ನ ಕರ್ಕೊಂಡ್ಬಂದು ಒಂದು ಅವ್ರ ಗ್ರಾಮದ ಒಂದು ಸೇತುವೆ ಕಾರ್ಯವನ್ನು ಒಂದು ಸುಮಾರು 1 ಕೋಟಿ ವೆಚ್ಚದಲ್ಲಿ ಮಾಡಿದ್ ಬಿಟ್ಟರೆ ಬೇರೆ ಏನು ಕೆಲಸಗಳು ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ಅವರ ಗ್ರಾಮ ವೀರಾಪುರಕ್ಕೆ ಒಂದು 5 ಕೋಟಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದಂಥ ರಸ್ತೆಯನ್ನು ಏನು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಹಣ ಮಂಜೂರಾತಿ ಮಾಡಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದಿದೆ. ನಾನು ಅವರು ಲಿಂಗೈಕ್ಯವಾದಂಥ ದಿವಸ ಹಲವಾರು ಹಳೆ ವಿದ್ಯಾರ್ಥಿಗಳು ಅಲ್ಲಿ ಶಾಸಕರುಗಳಾಗಿದ್ದಾರೆ, ಹಲವಾರು ವಿವಿಧ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನ್ನನ್ನು ಭೇಟಿಯಾಗಿ ನಾನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆ ಗ್ರಾಮವನ್ನು ಒಂದು ಅದ್ಭುತವಾಗಿ ಅಭಿವೃದ್ಧಿ ಮಾಡಬೇಕು, ಸರ್ಕಾರದ ಜೊತೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚಿಂತನೆಯನ್ನು ಈಗಾಗಲೇ ಪ್ರಾರಂಭ ಮಾಡಿತು. ಆ ಗ್ರಾಮವನ್ನು ಅಭಿವೃದ್ಧಿಪಡಿಸೋದ್ರ ಜೊತೆಯಲ್ಲಿ ಇವತ್ತು ಬಾನಂದೂರು ಕೂಡ ಒಂದು ಅಭಿವೃದ್ಧಿಪಡಿಸ್ಬೇಕು, ಎರಡೂ ಶ್ರೀಗಳ ಜನ್ಮಸ್ಥಳವನ್ನು ಇವತ್ತು ವಿಶ್ವವಿಖ್ಯಾತ ಒಂದು ಪ್ರವಾಸಿ ತಾಣವಾಗಿ ಮಾಡಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ತಂದು ಸುಮಾರು 2 ಗ್ರಾಮಗಳಿಗೆ ಬಜೆಟ್ನಲ್ಲಿ 25 ಕೋಟಿ ಹಣವನ್ನು ಮೀಸಲಿಡಬೇಕು ಅಂತೇಳಿ ಮಾನ್ಯ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು, ನಾನು, ಎಂ ಪಿ ಅವರೆಲ್ಲ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಇವತ್ತು ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿರೋದನ್ನ ಇಲ್ಲಿ ಸ್ಮರಣೆ ಮಾಡಲಿಕ್ಕೆ ನಾನು ಬಯಸ್ತಾ, ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆದಂಥ ಸಂದರ್ಭದಲ್ಲೂ ಕೂಡ ಕಿರಿಯ ಶ್ರೀಗಳು ನನ್ನನ್ನು ನೇರವಾಗಿ ಸಂಪರ್ಕ ಮಾಡ್ತಿದ್ದರು. ಇವತ್ತು ಆರೋಗ್ಯ ವ್ಯತ್ಯಾಸ ಆಗಿದೆ, ಸರ್ಕಾರ ಗಮನ ಹರಿಸ್ಬೇಕು, ಮೊನ್ನೆ ಮುಖ್ಯಮಂತ್ರಿಗಳಿಗೆ ನೀವು ಜೊತೆ ಚರ್ಚೆ ಮಾಡಿ ಅಂತ ಹಲವಾರು ಬಾರಿ ನಾನು ಮೊನ್ನೆ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವ್ರ ಜೊತೆ ಚರ್ಚೆಯನ್ನು ಮಾಡಿ ಇವತ್ತು ಅವರನ್ನು ಚೆನ್ನೈನಲ್ಲಿ ಆದಂಥ ಶಸ್ತ್ರಚಿಕಿತ್ಸೆಗೆ ಅವ್ರನ್ನ ಇಲ್ಲಿಂದ ಕಳಿಸ್ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಒಂದು ವಿಶೇಷವಾದ ಕಾಳಜಿಯನ್ನು ನಾನು ಮತ್ತು ಪರಮೇಶ್ವರ್ ಸಾಹೇಬರು ಮಾನ್ಯ ಕುಮಾರಸ್ವಾಮಿಯವರೆಲ್ಲ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಆ ಕಾರ್ಯಕ್ರಮ ಕೂಡ ಒಂದು ಮಾಡಲಿಕ್ಕೆ ಒಂದು ಅಳಿಲು ಸೇವೆ ಮಾಡಲಿಕ್ಕೆ ಕೊನೆ ಕ್ಷಣದಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದ್ದು ಕೂಡ ನನ್ನ ಭಾಗ್ಯ ಅಂತ ನಾನಾದರೂ ಭಾವಿಸ್ತಾ, ಇವತ್ತು ಸಿದ್ಧಗಂಗಾ ಶ್ರೀಗಳ ಹೆಸರಿನಲ್ಲಿ ಇವತ್ತು ಸರ್ಕಾರ ಕೂಡ ಒಂದು ನಾವೇನು ಮಧ್ಯಾಹ್ನದ ಬಿಸಿಯೂಟವನ್ನು ಇವತ್ತೇನು ಮಕ್ಕಳಿಗೆ ನಾವು ಸರ್ಕಾರದ ಶಾಲೆಗಳಲ್ಲಿ ಕೊಡ್ತಾ ಇದೆ ಅದಕ್ಕೆ ಮಾದರಿಯಾಗಿದ್ದು ಅವತ್ತು ಸಿದ್ಧಗಂಗಾ ಮಠ. ಸಿದ್ಧಗಂಗಾ ಮಠದಲ್ಲಿ ಇವತ್ತು ಮಕ್ಕಳಿಗೆ ನಾವು ಬಿಸಿಯೂಟವನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಅಳವಡಿಸಿಕೊಂಡು ಸರ್ಕಾರ ಕೂಡ ಇವತ್ತು ಬಿಸಿಯೂಟದ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಥರ ಯೋಜನೆಗಳಿಗೆ ಸಿದ್ಧಗಂಗಾ ಶ್ರೀಗಳನ್ನ ಹೆಸರನ್ನ ಇಡಬೇಕು ಅನ್ನೋದು ಕೂಡ ಇವತ್ತು ಸರ್ಕಾರದಲ್ಲಿ ಚಿಂತನೆ ನಡೆದಿದೆ. ಸೊ ಇದು ಶಾಶ್ವತವಾಗಿ ಅಗ್ರಾಮರವಾಗಿ ಅವರ ಹೆಸರು ಒಂದು ಪ್ರಖ್ಯಾತಮಾನವಾಗಿ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ಸಮ್ಮಿಶ್ರ ಸರ್ಕಾರ ತೆಗೆದುಕೊಂಡಿದೆ ಅಂತೇಳಿ ತಮ್ಮ ಗಮನಕ್ಕೆ ತರಲ ನಾನು ಇಚ್ಛೆ ಪಡ್ತಾ, ಇವತ್ತು ಸರ್ಕಾರ ಕೂಡ ಅವರು ಲಿಂಗೈಕ್ಯ ಆದಂಥ ಸಂದರ್ಭದಲ್ಲಿ ಸುಮಾರು ಎಷ್ಟು ಲಕ್ಷಾಂತರ ಜನ ಬಂದರೂ ಕೂಡ ಒಂದು ಸಣ್ಣ ಒಂದು ಅವಘಡಗಳು ನಡೆದ ಹಾಗೆ ಹೆಚ್ಚಿನ ಗಮನವನ್ನು ವಹಿಸಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಇವತ್ತು ಆ ಕಾರ್ಯಕ್ರಮವನ್ನು ನಿಭಾಯಿಸಿದಂಥ ಒಂದು ಇದನ್ನು ಕೂಡ ನಾವಿಲ್ಲಿ ಸ್ಮರಣೆಯನ್ನು ಮಾಡಬೇಕಾಗ್ತದೆ. ಇವತ್ತು ಮಾಗಡಿ ಪಟ್ಟಣದಲ್ಲಿ ಒಂದು ಆಡಿಟೋರಿಯಮನ್ನು ಮಾಗಡಿ ಪ್ರಾಧಿಕಾರದ ವತಿಯಿಂದ ನಾವು ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಇವತ್ತು ಅದಕ್ಕೆ ಆ ಆಡಿಟೋರಿಯಂಗೆ ಶ್ರೀಗಳ ಹೆಸರನ್ನು ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಆಡಿಟೋರಿಯಂ ಅಂತೇಳಿ ಹೆಸರನ್ನು ಈಗಾಗಲೇ ನಾವು ಇಟ್ಟಿರುವಂಥದ್ದು. ಈ ಬಿಡದಿ ಭಾಗದಲ್ಲೂ ಕೂಡ ಒಂದು ನಾನು PWD ಇಲಾಖೆಯಲ್ಲಿ ಇರತಕ್ಕಂಥ
ಮತ್ತು ನಮ್ಮ ಪುರಸಭೆ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ನಮ್ಮ ಟಿ ವಿ ಹತ್ರ ಅಂದರೆ ತಿಮ್ಮೇಗೌಡನ ದೊಡ್ಡಿ ಅಂತಕ್ಕಂಥ ಸುಮಾರು 10 ಎಕರೆ ಜಾಗವನ್ನು ಈ ಕ್ರೀಡಾಂಗಣವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಆ ಕ್ರೀಡಾಂಗಣಕ್ಕೂ ಕೂಡ ಪುರಸಭೆ ಸದಸ್ಯರುಗಳು ಎಲ್ಲ ನಾವೆಲ್ಲ ಸೇರಿ ಆ ಕ್ರೀಡಾಂಗಣಕ್ಕೂ ಕೂಡ ಸ್ವಾಮೀಜಿಯವರ ಹೆಸರನ್ನು ಇಡಿಸ್ಬೇಕು ಅಂತ ಚಿಂತನೆಯನ್ನು ನಾವು ಮಾಡಿ ಅದು ಕೂಡ ಅವರು ಶಾಶ್ವತ ಉಳಿಬೇಕು. ಮತ್ತು ಗಿಡದಿನಲ್ಲಿ ಈ ರಸ್ತೆ, ಇದು ರಾಜ ಮಹಾರಾಜರು ಮೈಸೂರು ಮಹಾರಾಜರು ಓಡಾಡುವ ರಸ್ತೆ, ಈ ರಸ್ತೆಗೂ ಕೂಡ ಶಿವಕುಮಾರ್ ಮಹಾಸ್ವಾಮಿಗಳ ಹೆಸರನ್ನು ಇಡಬೇಕು ಅನ್ನೋದು ನನ್ನ ಆಸೆ. ಅದನ್ನು ನಾವು ಪುರಸಭೆ ಸದಸ್ಯರು ಮುಖಂಡರುಗಳು ಎಲ್ಲ ತೀರ್ಮಾನ ಮಾಡಿ ಬಿಡದಿನಲ್ಲಿ ಅವರ ಒಂದು ಸ್ಟ್ಯಾಚ್ಯೂವನ್ನು ಮಾಡಿಸೋದ್ರ ಜೊತೆಯಲ್ಲಿ ಇನ್ನೇನಾದರೂ ಸಮಾಜದವ್ರತ ಅವ್ರು ನಮ್ಮ ಗಮನಕ್ಕೆ ತಂದರೆ ನಾವೆಲ್ಲ ಸೇರಿ ಆ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಸ್ವಾಮೀಜಿಯವರ ಹೆಸರು ಈ ಭಾಗದಿಂದ ನಮ್ಮ ತಾಲೂಕಿನವರು ನಮ್ಮ ಕ್ಷೇತ್ರದವರು ಅನ್ನುವಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ನಾವೆಲ್ಲ ನಡೆಸೋಣ ಹಾಗೆ ಅಂತೇಳಿ ಇವತ್ತು ನಾನು ಇವತ್ತು ಮಠಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಂಪುಟದ ಸಚಿವರುಗಳು ಶಾಸಕರು ನಾವೆಲ್ಲರೂ ಮಠಕ್ಕೆ ಹೋಗಬೇಕಾದ್ದರಿಂದ ನಾನು ತಮ್ಮೆಲ್ಲರ ಅಪ್ಪಣೆಯನ್ನು ಕೇಳಿ ನಿರ್ಗಮಿಸ್ತೀನಿ. ನನ್ನನ್ನು ಕರೆಸಿ ಇವತ್ತು 4 ಮಾತುಗಳನ್ನು ಇಲ್ಲಿ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಆಯೋಜಕರಿಗೆ, ಸಮಾಜದ ಮುಖಂಡರುಗಳಿಗೆ ಮತ್ತು ಈ ಗ್ರಾಮದ ಎಲ್ಲ ಗೌರವಾನ್ವಿತ ಗ್ರಾಮಸ್ಥರಿಗೆ, ತಾಯಂದಿರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರೂ ನಮಸ್ಕಾರ. ಮತ್ತು ಅವರು ಹಾಕಿಕೊಟ್ಟ ಮಾರ್ಗದರ್ಶನವನ್ನು ಮುಂದಿನ ಪೀಳಿಗೆಯಲ್ಲಿ ನಮ್ಮ ಮಕ್ಕಳುಗಳಿಗೆ ಅದು ಒಂದು ಆದರ್ಶವಾಗಬೇಕು ಅಂತೇಳಿ ಇವತ್ತು ಏನು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ, ಖಂಡಿತವಾಗಲೂ ಸರ್ಕಾರ ಚಿಂತನೆಯನ್ನು ಮಾಡಲಿಕ್ಕೆ ನಾನು ಕೂಡ ಕೈ ಜೋಡಿಸ್ತೇನೆ ಅಂತ ಮಾತನ್ನು ಕೂಡ ಹೇಳಿ ನನ್ನ ಮಾತನ್ನು ಎಲ್ಲರೂ ನಮಸ್ಕಾರ. ರಸ್ತೆ ಅಂತೇಳಿ ನಾವು ಅಂತ ಮಾಡೋಣ ಅಂತೇಳಿ ಈ ಎಲ್ಲ ಶ್ರೀಗಳ ಸಮ್ಮುಖದಲ್ಲಿ ಮಾನ್ಯ ಬಾಲಣ್ಣವರ ಸಮ್ಮುಖದಲ್ಲಿ ಇವತ್ತಿನಿಂದನೇ ಈ ರಸ್ತೆಗೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ರಸ್ತೆ ಅಂತೇಳಿ ನಾಮಕರಣ ಮಾಡೋಣ ಅಂತೇಳಿ ತೀರ್ಮಾನ ಮಾಡೋಣ. ಧನ್ಯವಾದ. ಬಂಧುಗಳೇ, ಈಗಾಗಲೇ ಇವ ಶಾಸಕರಾಗಿರ್ತಕ್ಕಂತಹ ಶ್ರೀಯುತ ಮಂಜುನಾಥ್ ಅವರು ನಮ್ಮೆಲ್ಲ ಘೋಷಣೆಗಳನ್ನು, ರಸ್ತೆ ಹೆಸರುಗಳನ್ನೆಲ್ಲವನ್ನ ಹೇಳಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬುರದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದೆರಡು ಮಾತುಗಳನ್ನು ನಾನು ತನ್ನದೇ ಆದಂಥ ಅನಿಸಿಕೆಯಿಂದ ಹಂಚಿಕೊಳ್ತಾ ಇದ್ದೇನೆ. ತಮ್ಮ ಅನುದಾನಗಳಲ್ಲಿ ಹಾಗೂ ಪುರಸಭೆಯ ವತಿಯಿಂದ ರಸ್ತೆಗಳಿಗೆ ಹೆಸರು ನಾಮಕರಣ ಮಾಡ್ತಕ್ಕಂಥದ್ದು, ಸಮುದಾಯ ಭವನಕ್ಕೆ ಹೆಸರು ನಾಮಕರಣ ಮಾಡ್ತಕ್ಕಂಥದ್ದು ಇವೆಲ್ಲ ತುಂಬು ಹೃದಯದ ಸ್ವಾಗತದ ಮೂಲಕ ತಮ್ಮನ್ನ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು ಅರ್ಪಿಸ್ತಾ ಬಹುಶಃ ಇನ್ನೊಂದು ಕೋರಿಕೆಯನ್ನು ಇಡ್ತಾ ಇದ್ದೀನಿ. ಮಾನ್ಯ ಶಾಸಕರುಗಳು ಅಥವಾ ಜಿಲ್ಲಾ ಪ್ರತಿ ಸದಸ್ಯರು ಎಲ್ಲರೂ ಸೇರಿ ತಮ್ಮ ಅನುದಾನದಲ್ಲಿ ಬರ್ತಕ್ಕಂತಹ ಕೆಲವಷ್ಟು ಹಣಗಳನ್ನು ಮೀಸಲಿಟ್ಟು, ಬಹುಶಃ ನಮ್ಮ ಶಿವಕುಮಾರ್ ಸ್ವಾಮೀಜಿಯವರಿಗೆ ಇಬ್ಬರನ್ನು ಕಂಡ್ರೆ ಭಾಳ ಇಷ್ಟ, ಒಬ್ಬರು ಕೃಷಿಕ ಮತ್ತೊಬ್ಬ ವಿದ್ಯಾರ್ಥಿ, ಅವರಿಬ್ಬರಲ್ಲಿ ದೇವರನ್ನು ಕಾಣ್ತಿದ್ದಂಥದ್ದು. ಹಾಗಾಗಿ ತಮ್ಮ ಅನುದಾನಗಳಲ್ಲಿ ಅಥವಾ ತಮ್ಮ ವೈಯಕ್ತಿಕವಾಗಿ ಅಥವಾ ಇಲ್ಲಿರ್ತಕ್ಕಂಥ ಸಮಾಜ ಮುಖಂಡರು ಎಲ್ಲರೂ ಸೇರಿ ಒಂದಷ್ಟು ಅನುದಾನಗಳನ್ನು ಮೀಸಲಿಟ್ಟು ಹಣವನ್ನು ಶೇಖರಣೆ ಮಾಡಿ ಬ್ಯಾಂಕ್ನಲ್ಲಿ ಇಟ್ಟು ವರ್ಷದಲ್ಲಿ ಇಬ್ಬರಿಗೆ, ಒಬ್ಬರಿಗೆ ಕೃಷಿಕರಿಗೆ ಮತ್ತೊಬ್ಬ ವಿದ್ಯಾರ್ಥಿಗೆ, ಅದರಲ್ಲೂ ಬಡ ವಿದ್ಯಾರ್ಥಿಯಾಗಿ ಉತ್ತಮ ಅಂಕಗಳನ್ನು ಪಡ್ಕೊಂಡಂತಹ ವಿದ್ಯಾರ್ಥಿಗಳಿಗೆ ಶಿವಕುಮಾರ್ ಸ್ವಾಮೀಜಿಯ ಪ್ರಶಸ್ತಿಯನ್ನು ನೀಡಿದ್ರೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ಕೂಡ, ಕೇವಲ ಒಂದು ವರ್ಷ ಮಾಡಿ ಬಿಡದಲ್ಲ, ಬಿಡದಿಯಲ್ಲಿ ಪ್ರತಿ ವರ್ಷವೂ ಕೂಡ ಪ್ರತಿ ಅವರ ಸ್ಮರಣೆಯನ್ನು ಮಾಡೋದಕ್ಕೆ ಸಲುವಾಗಿ ಶಿವಕುಮಾರ ಸ್ವಾಮಿ ಪ್ರಶಸ್ತಿ ಅಥವಾ ಶಿವಕುಮಾರ ಶ್ರೀ ಪ್ರಶಸ್ತಿಯನ್ನು ಒಬ್ಬ ರೈತನಿಗೆ ಮತ್ತು ವಿದ್ಯಾರ್ಥಿಗೆ ನೀಡ್ತಕ್ಕಂತಹ ಒಂದು ಬೇಡಿಕೆ ಅಂತ ಮುಂದೆ ಇಟ್ಟಿದ್ದೀನಿ ಸರ್. ಇದನ್ನು ಮುಂದಿನ ಆಗುವಂತ ಸ್ವೀಕರಿಸಬೇಕು ಅಂತ ಕೋರ್ತಾ, ಬಂಧುಗಳೇ, ಬಸವಾದಿ ಸರಣಿ ತೋರಿಸಿದಂತಹ ದಾರಿಯಲ್ಲಿ ಪ್ರತಿಯೊಬ್ಬರು ನಡೀಬೇಕು ಅಂತಕ್ಕಂಥದ್ದು ಪರಮ ಪೂಜ್ಯರ ಆದೇಶ. ನಿತ್ಯ ಕಾಯಕ ತತ್ವ ಅನುಸರಿಸುತ್ತಿರುವ, ಕಿರಿಯದರಲ್ಲಿ ಹಿರಿಯದನ್ನು ಕಾಣುವಂತಹ ಹೃದಯ ವೈಶಾಲ್ಯತೆ ಹೊಂದಿರುವವರು ಶಿವಪೂಜಾ ನಿಷ್ಠರು, ಸರಳ ಜೀವಿಗಳು, ಸರಳ ಸ್ವಭಾವದವರು ಆಗಿರ್ತಕ್ಕಂತಹ ಜನಾನುರಾಗಿ ವಿನಯ ಸಂಪನ್ನರಾದಂತಹ ಈ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಷಡಕ್ಷರಿ ಬ್ರಹ್ಮ ಶ್ರೀ ಜಗದೀಶ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಪರಮ ಪೂಜ್ಯರು ಗುರುವಿಂದ್ರ ಮಠ ಗುರುವಿಂದ್ರ ಬೃಹನ್ಮಠ ಚನ್ನಪಟ್ಟ ತಾಲೂಕು ಅವರು ಪರಮ ಪೂಜ್ಯರು ನಮ್ಮೆಲ್ಲರನ್ನ ಕುರಿತು ಆಶೀರ್ವಚನ ನೀಡಬೇಕು ಅಂತೇಳಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಮುಖಂ ಕರೋತಿ ವಾಚಾಲ ಪಂಗಂ ಲಂಘಯತೇ ಗಿರಿ ಯತ್ಕೃಪಾ ತಮಹಂ ಮುಂದೆ ಪಂಡಿತಾರಾಧ್ಯ ಜಗದ್ಗುರು. ಈ ಪವಿತ್ರ ವೇದಿಕೆಯಲ್ಲಿ ಆಸೀನರಾಗಿರುವಂಥ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂಥ ಷಟಸ್ಥಲ ಬ್ರಹ್ಮಶ್ರೀ
ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿ ಶ್ರೀಪಾದಕ್ಕೆ ನಮಸ್ಕರಿಸಿ, ಈ ಕ್ಷೇತ್ರದ ಶ್ರೀಮಠದ ಒಡೆಯ ಆತ್ಮೀಯರ ಗೆಳೆಯರಾದಂಥ ನಿರಂಜನ ಪ್ರಣಮ ಸ್ವರೂಪಿ ಶ್ರೀ ಉಚ್ಚಪ್ಪ ಸ್ವಾಮಿಗಳವರ ಶ್ರೀಪಾದಕದಲ್ಲಿ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಶ್ರೀ ಬಾಲಣ್ಣವರೇ ಹಾಗೂ ಲಿಂಗಶ್ರೀ ಲಿಂಗಪ್ಪನವರೇ, ಎ ಮಂಜುನಾಥ್ರವರೇ ಹಾಗೂ ಗುಂಡಪ್ಪನವರೇ, ಹಾಗೆ ಇಲ್ಲಿ ನೋಡಿದ ಎಲ್ಲ ಶಾಸಕ ಮಹೋದಯರೇ, ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಎಲ್ಲ ಸಂಘಟಿತರೆ, ಈ ಗ್ರಾಮದ ಎಲ್ಲ ಮುಖಂಡರೇ, ಮಾತೆಯರೇ, ಅತ್ಯಂತ ಪವಿತ್ರ ಕೆಲಸವನ್ನು ಇವತ್ತು ಈ ನಾಡಿನಾದ್ಯಂತ ನಡೆಯುವುದರ ಜೊತೆಗೆ ಬಿಡದಿಯಲ್ಲಿ ಕಂಡಂಥ ಈ ದೃಶ್ಯ ಅತ್ಯಂತ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ನಮಗಂತೂ ಅತ್ಯಂತ ತುಂಬ ಸಂತೋಷವನ್ನು ತಂದಿದೆ. ಏನೇ ಆಗಲಿ ಒಬ್ಬ ಶರಣನನ್ನು ಆದರ್ಶವನ್ನು ಅವನ ಬದುಕಿನ ನಡೆದು ಬಂತ ಹಾದಿಯನ್ನು ಈ ಸಂದರ್ಭದಲ್ಲಿ ಗುಣದಾನವನ್ನು ಮಾಡಿ ಅವರ ವ್ಯಕ್ತಿತ್ವವನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಳುವಂಥದ್ದು ಅತ್ಯಂತ ಪವಿತ್ರವಾದಂಥ ಕೆಲಸ. ಈ ಜಗತ್ತು ಕಂಡಂಥ ಸಂತರಲ್ಲಿ ಶ್ರೇಷ್ಠ ಸಂತರಾಗಿ ಶ್ರೇಷ್ಠ ಸ್ವಾಮೀಜಿಗಳಾಗಿ ಬದುಕನ್ನು ಕಂಡಂಥವರು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು. ಈ ಜಗತ್ತಿನಲ್ಲಿ ಈ ನಾಡಿನಲ್ಲಿ ಎಷ್ಟೋ ಜನ ಸಾವಿರಾರು ಜನ ಸ್ವಾಮೀಜಿಗಳು ಇದ್ದಾರೆ. ಅವರೆಲ್ಲರನ್ನ ಒಂದು ಭಾಗದಲ್ಲಿ ನಿಲ್ಲಿಸಿ ಮತ್ತೊಂದು ಭಾಗದಲ್ಲಿ ಶಿವಕುಮಾರ ಮಹಾಸ್ವಾಮಿಗಳನ್ನು ನಿಲ್ಲಿಸಿದ್ರೆ ಎಷ್ಟು ಜನ ಎಷ್ಟು ಸಾವಿರ ಜನ ಸ್ವಾಮೀಜಿಗಳಿದ್ದರೂ ಕೂಡ ಇವರ ಸರಿಸಮಾನಕ್ಕೆ ನಿಂತ್ಕೊಳ್ಳುವಂಥ ಯಾವ ಸ್ವಾಮೀಜಿಗಳು ಈ ಜಗತ್ತಿನಲ್ಲಿ ನಾಡಿನಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಂಥ ವಿಶಾಲತೆಯನ್ನು ಶ್ರೇಷ್ಠತೆಯನ್ನು ಈ ಜಗತ್ತಿನಲ್ಲಿ ಕಂಡಂಥ ಮಹಾ ಚೈತನ್ಯ ಸ್ವರೂಪರು, ಅವರ ಆದರ್ಶ ಎಷ್ಟು ಸಿ ಎಂ ಲಿಂಗಪ್ಪನವರು ಇರ್ಬೋದು ಮಂಜುನಾಥ್ ಅವರು ಹೇಳಿದರು ಎಲ್ಲರೂ ಕೂಡ ಹೇಳ್ತಾನೆ ಬರ್ತಾ ಇದ್ದಾರೆ. ನಾವು ಧನುರ್ ಮಾಸದಲ್ಲಿ ಒಂದು ಮಾಸ ಬರುತ್ತೆ, ಆವಾಗ ಸೂರ್ಯದ ಉದಯಕ್ಕೆ ಮೊದಲನೇ ದೇವಸ್ಥಾನ ಇರ್ಬೋದು ಶ್ರೀಪೂಜೆ ಇರ್ಬೋದು ಎಲ್ಲವನ್ನು ಮುಗಿಸ್ಬೇಕು ಅಂತ ಒಂದು ಕಾರ್ಯ. ಆ ಒಂದು ತಿಂಗಳು ನಾವು ಎದ್ದು 4 ಗಂಟೆಗೆ 3 ಗಂಟೆಗೆ ಎದ್ದು ಗದ್ದೆ ಕ್ಲೀನ್ ಮಾಡಿ ಗದ್ದೆ ರುದ್ರಾಭಿಷೇಕ ಮಾಡಿ ನಾವು ಶ್ರೀಪೂಜೆ ಮಾಡಿಕೊಂಡು ಕೇವಲ 6 ಗಂಟೆ ಒಳಗಡೆ ನಾವು ಮಹಾಮಂಡಳತೆ ಮಾಡ್ಕೊಳ್ಳಿಕ್ಕೆ ಒಂದು ತಿಂಗಳು ನಾವು ಏನಪ್ಪ ಈ ಮಾಸ ಎಷ್ಟು ಬೇಗ ಮುಗಿತದೆ ಅಂತ ಅನ್ನುವಷ್ಟು ಚಿಂತನೆಗಳನ್ನು ಅನೇಕ ಜನ ಮಾಡ್ತೀವಿ. ನನ್ನನ್ನು ಮೊದಲುಗೊಂಡು ಅವರ ಜೀವಿತದ ಅವಧಿಯಲ್ಲಿ 90 ವರ್ಷಗಳ ಕಾಲ ಅಥವಾ 100 ವರ್ಷಗಳ ಕಾಲ ಇಡೀ ಜೀವನದಲ್ಲಿ 4 ಗಂಟೆಗೆ ಎದ್ದು ಶ್ರೀಪೂಜೆ ಮಾಡುವಂಥ ಕೆಲಸವನ್ನು ಒಂದು ದಿನ ಅಲ್ಲ 100 ವರ್ಷಗಳ ಕಾಲ ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅಂತಂದರೆ ಯೋಚನೆ ಮಾಡಬೇಕು ನೀವು. ಅವ್ರು ಎಷ್ಟು ನಿಷ್ಠೆಯನ್ನು ಲಿಂಗ ಪೂಜೆಯಲ್ಲಿ ಇಟ್ಕೊಂಡಿದ್ರು, ಎಷ್ಟು ನಿಷ್ಠೆಯನ್ನು ಭಗವಂತನಲ್ಲಿ ಇಟ್ಕೊಂಡಿದ್ರು ಅಂತಂದಕ್ಕೆ ಈ ಅನೇಕ ಕಾರಣಗಳು, ಈ ಅನೇಕ ಉದಾಹರಣೆಗಳು ನಮ್ಮೆಲ್ಲರ ಜೀವನದಲ್ಲಿ ಮಾರ್ಗದರ್ಶನ ಆಗಬೇಕು. ಈ ಜಗತ್ತಿನಲ್ಲಿ ಇನ್ನೂ 5 ಜನ ಇದಕ್ಕಿಂತ ವಯಸ್ಸಾದಂಥವ್ರು ಇದ್ದಾರೆ, ಆದರೆ ಮಹಾಸ್ವಾಮಿಗಳವರು 111 ವರ್ಷಕ್ಕೆ ಪರಮಾತ್ಮನಲ್ಲಿ ಲೀನವಾದರೂ ಕೂಡ ಇವರಷ್ಟು ಸಾಧನೆಯನ್ನು ಮಾಡಿದಂಥವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ವಯಸ್ಸಾದವರು ಇದ್ದಾರೆ, ಇವರಿಗಿಂತ 122-127 ವರ್ಷದ ಆಗಿರೋರು ಇರಬಹುದು ಇದ್ದಾರೆ. ಸಾಧನೆಯ ಮುಖಾಂತರ ನೋಡಿದಾಗ ಇವರಷ್ಟು ಸಾಧನೆಯನ್ನು ಜಗತ್ತಿನಲ್ಲಿ ಯಾರೂ ಮಾಡಿಲ್ಲ. ಅಂಥ ಸಾಧನೆಯ ಚೈತನ್ಯ ಸ್ವರೂಪರು ಅಂಥ ಮಹಾಸ್ವಾಮಿಗಳನ್ನು ಕಳ್ಕೊಂಡಂಥ ಈ ಸಮಾಜ, ಈ ದೇಶ, ಈ ನಾಡು ಅತ್ಯಂತ ಬಡವವಾಗಿದೆ. ಆ ಶಕ್ತಿ ನಿಮ್ಮೆಲ್ಲರ ಅಂತರಂಗದಲ್ಲಿ ಇರಲಿ. ಮಹಾಸ್ವಾಮಿಗಳವರು ಯಾವತ್ತೂ ಚೈತನ್ಯ ಸ್ವರೂಪರವರು. ಏನೇನೋ ಈ ಆಶೋತ್ತರಗಳನ್ನು ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದಿರಿ, ಅದೆಲ್ಲವನ್ನು ಪ್ರಕಟ ರೂಪದಲ್ಲಿ ಕೈಗೊಳ್ಳಿ. ಈ ನಾಡಿನಲ್ಲಿ ಮಹಾಸ್ವಾಮಿಗಳವರ ಚೈತನ್ಯ ಸ್ವರೂಪವಾದಂಥ ಈ ಅಶರೀರವಾಣಿ ಭಗವಂತ ಸ್ವರೂಪನಾದಂಥ ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತ ಹೇಳ್ಕೊಂತ ಈ ಸಂದರ್ಭಕ್ಕೆ ಕರೆಸಿ ಒಂದೆರಡು ಮಾತನ್ನು ಅವಕಾಶ ಕೊಟ್ಟಿದ್ದೇನೆ. ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ನಮಸ್ಕಾರ.